ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು ಎಂದು ಬರೆಯಲ್ಪಟ್ಟಂತೆ ದೇವರ ನೀತಿಯು ಅದರಲ್ಲಿ ವಿಶ್ವಾಸದಿಂದ ವಿಶ್ವಾಸಕ್ಕೆ ಪ್ರಕಟವಾಯಿತು. ಓಕೆ, ಸರಸ್ಟ ಸಿಕ್ತಾ? ಹಲೋ ಸಿಸ್ಟರ್, ಡಿಡ್ ಯು ಗೆಟ್ ಇಟ್? ಹಾ ಬ್ರದರ್, ಯು ವಾಂಟ್ ಮೀ ಟು ರೀಡ್ ಬ್ರದರ್? ನೋ ನೋ, ಯು ಗಾಟ್ ಟು ವರ್ಸ್ ನೋ? ಯೆಸ್ ಯೆಸ್, ಐ ಗಾಟ್ ಇಟ್. ಓಕೆ ಓಕೆ, ಸೀ ದಿಸ್ ಟು ವರ್ಸಸ್ ಸೇಸ್ ದಟ್ ದಿ ಜಸ್ಟ್ ಶಲ್ ಲಿವ್ ಬೈ ಫೇತ್. ದಟ್ ಮೀನ್ಸ್ ದಿ ಫೇತ್ ಇಸ್ ಸಫಿಷಿಯಂಟ್ ಟು ಮೇಕ್ us ಪ್ಯೂರ್ ಇನ್ ಕ್ರೈಸ್ಟ್. ಯೆಸ್ ಯೆಸ್. ಸೋ ಅದಕ್ಕೆ ಯು ಹಿಂಗ್ ಇರಬೇಕಾದ್ರೆ ಬ್ಯಾಪ್ಟಿಸಂ ಬಗ್ಗೆ ಏನಕ್ಕೆ? ಯಾ ಓಕೆ, ಅಲ್ವಾ ನೋಡಿ ಇಲ್ಲಿ ಎಲ್ಲರೂ ಒಂದ್ ಕಡೆ ಬೇರೆ ಕಡೆ ಹೋಗ್ಬೇಕಾದ್ರೆ ಇವ್ರು ಯಾರು ಬಂದ್ಬಿಟ್ಟು ಬ್ಯಾಪ್ಟಿಸಂ ತಗೊಂಡು ತನ್ನಲ್ಲಿ ಮಾನಸಾಂತರ ಆಗಿರೋದ ನೋಡ್ತಿಲ್ಲ. ಆಯ್ತರಾ? ಸರಿ, ಇವಾಗ ಮಾನಸಾಂತರಕ್ಕಾಗಿ ಯಾರು ಬ್ಯಾಪ್ಟಿಸಂ ತೊಗೊಂಡಿದ್ದು ಬೈಬಲ್ ರೆಕಾರ್ಡ್ ಇದೆಯಾ ಅಂತ ನಾವೇನ್ ಮಾಡ್ಬೇಕು? ಹುಡುಕ್ಬೇಕು. ಅದಕ್ಕೂ ರೆಕಾರ್ಡ್ ಇದೆ. ಎಲ್ಲಿದೆ ರೆಕಾರ್ಡ್? ಮ್ಯಾಥ್ಯೂ ಚಾಪ್ಟರ್ ತ್ರೀ. ಮ್ಯಾಥ್ಯೂ ಚಾಪ್ಟರ್ ತ್ರೀ. Matthew chapter 3 verse 6. ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಯೋರ್ದಾನಿನಲ್ಲಿ ಅವನಿಂದ ಬ್ಯಾಪ್ಟೈಸ್ ಮಾಡಿಕೊಂಡರು. ನೋಡ್ರಾ, ಸೊ ಏನ್ ಮಾಡಿದ್ರೆ ಪಾಪಗಳನ್ನ ಅರಿಕೆ ಮಾಡಿ ಅವರು ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ವಚನ ಏನಾಗಿದೆ? ಸೇರಿದೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬರ್ತದೆ. They were baptized of him in Jordan, confessing their sins. They confessed their sin. Yes. Right. They were baptized by him in Jordan River. Correct, sir. So, ivaga illi yake bandbuto illi confession maadi paapagala harike maadi baptism thondru anta heltare. Adre alli navu inna further odbekare elli Romans alli agli bere ellu agli ee tara scriptures em madilla kodilla yake. ಯಾಕೆ ಎರಡು ವ್ಯತ್ಯಾಸ ಇದೆ ಅಂತ ನಾವೇನ್ ಇವಾಗ ನೋಡಿ, ಇಲ್ಲಿ ಪಾಪಗಳನ್ನ ಕನ್ಫೆಸ್ ಮಾಡಿ ಬ್ಯಾಪ್ಟಿಸಮ್ ತಗೊಂತದ್ರು ನೋಡ್ತೀವಿ. ಕರೆಕ್ಟಾ? ಅಂದ್ರೆ ಬ್ಯಾಪ್ಟಿಸಮ್ ಯಾರಿಗಿದು? ಪಾಪಿಗಳಿಗೆ. ಕರೆಕ್ಟಾ? ರೋ ಮ್ಯಾಥ್ಯೂ 3:2. ನೀವು ಮಾನಸಾಂತರ ಪಡಿರಿ, ಯಾಕೆಂದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಹೇಳಿದನು. ಸೇ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ದ ಹೆವೆನ್ ಇನ್ ಯು. ರೋಮ್ ಚಾಪ್ಟರ್ 3 ವರ್ಸಸ್ 2. ನೋ ಬ್ರದರ್, ಮ್ಯಾಥ್ಯೂ ಮ್ಯಾಥ್ಯೂ ಓಕೆ, ಅಂಡ್ ಸೇಯಿಂಗ್ ರಿಪೆಂಟ್ ಫಾರ್ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ನಿಯರ್. ಕರೆಕ್ಟ್. ಸೊ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ನಿಯರ್. ಸೊ ಯಾರು ಹೇಳ್ತಾರೆ ಅದು? ಪಾಪ ಮಾಡಿದಂತ ಸಿನ್ನರ್ಸ್ ಏನ್ ಮಾಡ್ತಾರೆ? ರಿಪೆಂಟ್ ಆಗಿ ಅಂತ ಹೇಳ್ತಾರೆ. ಅಂದ್ರೆ 5th-6th ವರ್ಸ್ ಅಲ್ಲಿ ಏನ್ ನೋಡ್ತೀರಿ ಅಂದ್ರೆ ಇವರು ಪಾಪಗಳನ್ನ ಕನ್ಫೆಸ್ ಮಾಡಿ ಬ್ಯಾಪ್ಟಿಸಮ್ ತಗೊಂಡ್ರು ಅಂತ ಹೇಳ್ತಾರೆ. ಕರೆಕ್ಟಾ? ಹೌದು. ಸರಿ, ಅಂದ್ರೆ ಇದ್ ಕೆಳಗಡೆ ಹಂಗೆ ನೆಕ್ಸ್ಟ್ ಓದ್ಕೊಂಡ್ ಬಂದ್ರೆ 13, 14, 15 ಅಲ್ಲಿ ಜೀಸಸ್ ಕ್ರೈಸ್ಟ್ ಬ್ಯಾಪ್ಟಿಸಮ್ ತಗೊಂತಾರೆ. ಬೇಕಾದ್ರೆ ಓದಿ ನೋಡೋಣ. ಎಲ್ಲಿ? ಆಗ ಯಾವುಶ ಯೋವಾನನಿಂದ ಬ್ಯಾಪ್ಟೈಸ್ ಮಾಡಿಕೊಳ್ಳಬೇಕೆಂದು ಗಲೀಲೆಯದಿಂದ ಯೋರ್ದನಿಗೆ ಬಂದನು. ಆದರೆ ಒಂದ್ಸರಿ ಓದ್ಬಿಡ್ಲಾ ಬ್ರದ? ಇಲ್ಲಿ ಮ್ಯಾಥ್ಯೂ ವರ್ಸ್ ಇಲ್ಲ, ನನ್ಗಿದ್ರ ಒಂದು ಡೌಟ್ ಇದೆ, ಅದಕ್ಕೇನೆ ಬ್ರದರ್ ಹತ್ರ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಥ್ಯೂ ಮ್ಯಾಥ್ಯೂ 3:11. ಅದಕ್ಕೆ ನಾನು ಹೇಳ್ತೀನಿ ಫಸ್ಟ್, ಈ ಡೌಟ್ ಕ್ಲಾರಿಫೈ ಆಮೇಲೆ ಡೌಟ್ ಬರ್ತೀನಿ. ಈ ಡೌಟ್ ನ ಬರ್ದಿಟ್ಕೊಳ್ಳಿ, ಓಕೆನಾ? ಆ ಡೌಟ್ ಕ್ಲಾರಿಫೈ ಮಾಡ್ತೀನಿ ಫಸ್ಟ್, ಈ ಡೌಟ್ ಒಂದ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ, ಓಕೆನಾ? ಓಕೆ ಓಕೆ ಬ್ರದರ್. ಸರಿ, ಇವಾಗ ಮ್ಯಾಥ್ಯೂ 3:13 ವರ್ಸ್ ಇಂಗ್ಲಿಷ್ ಓದಿ. ಮ್ಯಾಥ್ಯೂ 3:13. ಕರೆಕ್ಟ್. ಓಕೆ, ದೆನ್ ಯಾವಶ ಕೇಮ್ ಫ್ರಮ್ ದ ಗಿಲ್ಲಲಿ ಟು ಜಾರ್ಡನ್ ಟು ಬಿ ಬ್ಯಾಪ್ಟೈಸ್ಡ್ ಬೈ ಜಾನ್. ಸಿ ಟು ಬಿ ಬ್ಯಾಪ್ಟೈಸ್ಡ್ ಬೈ ಜಾನ್ ಅಲ್ಲರಾ? ಇವಾಗ ಇಫ್ ದ ಬ್ಯಾಪ್ಟಿಸಮ್ ಇಸ್ ಫಾರ್ ಕನ್ಫೆಷನ್ ಆಫ್ ದ ಸಿನ್ಸ್ ಆರ್ ಇಫ್ ಇಟ್ ಈಸ್ ಫಾರ್ ದ ರಿಪೆಂಟೆನ್ಸ್ ಆಫ್ ಸಿನ್ಸ್, ದೆನ್ ವೈ ಡಿಡ್ ಜೀಸಸ್ ಟೇಕ್ ಬ್ಯಾಪ್ಟಿಸಮ್? ದ ವಾಯ್ಸ್ ಇಸ್ ಬ್ರೇಕಿಂಗ್ ಬ್ರಾತ್. ಅಲ್ಲಿ ಟಿವಿ ಮ್ಯೂಟ್ ಮಾಡ್ರಿ. ಯಾರಾದ್ರೂ ಯಾರ ಮೇಲೆ ಟಿವಿ ಹಾಕಿದ್ದೀರಾ? ಓಕೆ, ಇವಾಗ ಸರಿ ಹೇಳ್ರಿ. ಇವಾಗ ಹೇಳ್ರಿ, ಏನಕ್ಕೆ ಇವರು ಬ್ಯಾಪ್ಟಿಸಮ್ ತಗೊಂಡ್ರು? ಇವಾಗ ಕ್ರೈಸ್ಟ್ ಸಿನ್ನರಾ?
ಇಲ್ಲ ಇಲ್ಲ ಅದರ ಸರಸ್ಟರ್ ಕ್ರೈಸ್ಟ್ ಸಿನ್ನರಾ ಸರಸ್ಟರ್ ಹಲೋ ಸಿಸ್ಟರ್ ಕೇಳಿಸ್ತಿದ್ಯಾ Brother, can you just give me 1 minute, brother, please? Okay, okay. Anna? Hello? ಸರಿ ರಾಜಸ್ಥ ನಿಮ್ಗೆ ಬೇರೆ ಡೌಟ್ಸ್ ಇದೆಯಾ ಬ್ರದರ್ ಸಿಸ್ಟರ್ ನಿಮ್ಗೆ ಏನ್ ಡೌಟ್ಸ್ ಇದೆಯಾ ಇಲ್ಲ ಇಲ್ಲ ಬ್ರದರ್ ನಾನು ಹಂಗೆ ಹೋಗ್ತಾ ಹೋಗ್ತಾರೆ ಅದ್ರ ಕ್ಲಾರಿಟಿ ಮಾಡ್ಕೊಳ್ತೀನಿ ಓಕೆ ರಾಜಸ್ಥ ಸಿಸ್ಟರ್ ಇಲ್ಲ ಬ್ರದರ್ ನನಗೇನು ಇಲ್ಲ ನನಗೇನು ಇಲ್ಲ ಡೌಟ್ ಇಲ್ಲ ಸರಿ ಮತ್ತೆ ಬೇರೆ ಸಿಸ್ಟರ್ ಗೆ ನನಗೂನು ಬ್ಯಾಪ್ಟೈಸ್ ಅಲ್ಲಿ ಡೌಟ್ ಇದ್ದಿದ್ದು ಸೋ ಕ್ವೆಶ್ಚನ್ ಮಾಡ್ತಾರೆ ಸೋ ವಿ ವಿಲ್ ಗೆಟ್ ಕ್ಲಾರಿಟಿ ಸರಿ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದೆಯಾ ಇಲ್ಲ ಇಲ್ಲ ಬ್ರದರ್ Okay, brother, I'm back. Okay, sir. So, sir, can you read this verse? You already read now. Okay. Now, you tell me if Jesus took baptism yes. through John the Baptist, yes. does it signify that Jesus was a sinner? What, brother? Sister, I'm telling you. Jesus took baptism. ಹೌದು ಜಾನ್ದ ಬ್ಯಾಪ್ಟಿಸ್ಟ್ ಅಂತಾನೆ ಬ್ಯಾಪ್ಟಿಸಂ ತಗೊಂಡ್ರು ಹೌದು ಆಗಿರ್ಬೇಕಾದ್ರೆ ಜೀಸಸ್ ಸಿನ್ನರ ಇದೇನ್ ಇದೇನೆ ನನಗೆ ಡೌಟ್ ಇದ್ದಿದ್ದು ಈಸ್ ನಾಟ್ ದ ಸಿನ್ನ ಬಟ್ ದೆನ್ ಸಿಬ್ಯಾದ ಸಿನ್ನ ಮತ್ತೇನ್ ಬ್ಯಾಪ್ಟಿಸಂ ತಗೊಂಡ್ರು ಹಿ ಡಿಡ್ ಇಟ್ ಫಾರ್ ದ ಸಿಂಬಲ್ ನನಗೆ ಇದರಲ್ಲಿ ಏನಂತಂದ್ರೆ ಹಿ ಡಿಡ್ ಇಟ್ ಫಾರ್ ದ ಸಿಂಬಾಲಿಕ್ ವಾಟ್ ಸಿಂಬಲ್ ಹಿ ಇಸ್ ಸಿಂಬಾಲಿಕ್ ಲೈಕ್ ಹೌ ದೇ ಹೌ ಪೀಪಲ್ ಆಲ್ ಗಾಟ್ ಇಟ್ ಡನ್ ಲೈಕ್ Abraham descendant or symbolic. He just did it for the symbolic. Correct. That one is correct. He just followed the rules. He followed the rules. Which rules? What does it signify? Signifies that, you know, the water shows the purity. He has to do the Heavenly Father's commandment, commands, which is given to him. By John, that you have to get it done or baptized by this person. So, he got it done for just for the symbolic. He is not a sinner. Sinner is a mere sinner. What is my doubt is here is, every baptism it says, repent, get it done, baptism. Correct, sir. You have to say, confession, sin, repentance. You have to say, apply Christ. Christ is going to say, Christ, he got baptized for symbolic. Correct. We also should do the same thing for the symbolic or for the repentance. This is what I want to know, brother. So you want to know which is our baptism? Either it is for repentance. Yes, yes, yes. I want to know it because that day when brother was preaching, he said we are doing it not for the sin, it is for the symbolic. Okay. ಸರಿ ಇವಾಗ ದಟ್ ಡೇ ಹಿ ಸೇಡ್ ಇಸ್ ಫಾರ್ ದ ಸಿಂಬಾಲಿಕ್ ನನಗೆ ಇಲ್ಲಿ ಏನಕ್ಕೆ ಡೌಟ್ ಬಂತು ಅಂದ್ರೆ ಎಲ್ಲಾ ಬ್ಯಾಪ್ಟಿಸಂ ಎಲ್ಲಾ ವರ್ಸಸ್ ಅಲ್ಲಿ ರಿಪೆಂಟ್ ಇವನ್ ಹಿಯರ್ ಇಸ್ ಇನ್ ದ 11th verse ಇಟ್ ಸೇಡ್ ದಟ್ ರಿಪೆಂಟ್ ಯು ಶಲ್ ಗೆಟ್ ಬ್ಯಾಪ್ಟೈಸ್ಡ್ ಕರೆಕ್ಟ್ ಎವ್ರಿವೇರ್ ಇಸ್ ರಿಪೆಂಟ್ ದೆನ್ ಇಟ್ ಸೇಸ್ ಬ್ಯಾಪ್ಟೈಸ್ ಬಟ್ ಬ್ರದರ್ ಸೇಡ್ ವಿ ಆರ್ ಡೂಯಿಂಗ್ ಇಟ್ ಓನ್ಲಿ ಫಾರ್ ದ ಸಿಂಬಾಲಿಕ್ ಸರಿ ಓಕೆ ಇವಾಗ ನಾವು ಸ್ಕ್ರಿಪ್ಚರ್ಸ್ ಪ್ರಕಾರ ನೋಡಿದಂತಂದ್ರೆ ಎಲ್ಲಾ ಕಡೆ ಬಂದ್ಬಿಟ್ಟು ರಿಪೆಂಟೆನ್ಸ್ ಅಂದ್ಬಿಟ್ಟು ಇಲ್ಲ ಇದು ಎಲ್ಲಿವರೆಗೂ ಇದೆ ಮಾತ್ರ ಅಂತಂದ್ರೆ ಬರೀ ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಮಾತ್ರ ಇರೋದು ಇದಾಗಿದ್ಮೇಲೆ ನೆಕ್ಸ್ಟ್ ಯಾರೇ ಬ್ಯಾಪ್ಟಿಸಮ್ ತಗೊಂಡ್ರು ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಅಂತ ಇಲ್ಲೇ ಇಲ್ಲ ಇದು ನಮ್ಗೆ ಎಲ್ಲಿ ಗೊತ್ತಾಗ್ತಾರೆ ಅಂತಂದ್ರೆ ಆಕ್ಟ್ ಆಫ್ ದ ಅಪೋಸ್ಟಲ್ಸ್ ಅಲ್ಲಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಎಫಿಷಿಯನ್ಸ್ ಚರ್ಚ್ಗೆ ಹೋಗ್ತಾರೆ ಎಫಿಷಿಯನ್ಸ್ ಚರ್ಚ್ ಅಲ್ಲಿ ಕೆಲವು ಜನ ಏನ್ ಮಾಡಿದ್ದಾರೆ ಕೆಲವು ಜನ ಸಹೋದರಗಳು ಬ್ಯಾಪ್ಟಿಸಮ್ ತಗೊಂಡಿರ್ತಾರೆ ಆಲ್ರೆಡಿ ಅವರು ಯಾವ ಬ್ಯಾಪ್ಟಿಸಮ್ ಅಪ್ಪ ತಗೊಂಡ್ರೆ ನೀವು ಅಂತ ಪ್ರಶ್ನೆ ಕೇಳ್ತಾರೆ
ಅದರ ಅವಾಗ ಇವರೇನ ಹೇಳ್ತಾರೆ ಇಲ್ಲ ಸರ್ ನಾವು ಜಾನ್ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ತಗೊಂಡ್ರಿ ಅಂದ್ರೆ ಬ್ಯಾಪ್ಟಿಸಮ್ ಅವ್ರು ರಿಪೆಂಟೆನ್ಸ್ ತಗೊಂಡ್ರಿ ಅಂತ ಹೇಳ್ತಾರೆ ಅವಾಗ ಅಪೋಸ್ಟಲ್ ಪೌಲ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಷನ್ ಮಾಡಿ ಬ್ಯಾಪ್ಟಿಸಮ್ ಇಂಟು ಕ್ರೈಸ್ಟ್ ಕೊಡ್ತಾರೆ ಅದ್ರ ಒಂದ್ಸತಿ ಓದನ ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ 19 ಚಾಪ್ಟರ್ ಯಾರೋ ಟಿವಿ ಹಾಕಿದಾರಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರೋ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ ಕೇಳಿ ಬ್ರದರ್ ನಾನು ರೂಮ್ ಅಲ್ಲಿ ಇದೀನಿ ಅವ್ರು ಹಾಲ್ ಅಲ್ಲಿ ಇದಾರೆ ವಾಲ್ಯೂಮ್ ಫುಲ್ ಸ್ಲೋ ಇದೆ ಓಕೆ ಸರಿ ಓಕೆ ನಿಮಗೆ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಓದಿ ನನಗೆ ತೊಂದರೆ ಇಲ್ಲ ಈ ಹಾ ಓಕೆ ನನ್ನ ಟಿವಿ ಆಫ್ ಆಗಿದೆ ಟೋಟಲಿ ಆಫ್ ಗುಡ್ ಓಕೆ ಓಕೆ ಬ್ರದರ್ ಆಕ್ಟ್ಸ್ ಎಷ್ಟು ಹೇಳಿ 19 ಚಾಪ್ಟರ್ ವರ್ಸ್ 1 ಒಂದರಿಂದ ಹಿಡಿದು ವರ್ಸ್ 6 ಇದಾದ ಮೇಲೆ ಅಪೋಲ್ಸ್ ಅನ್ನು ಕೊರಿಂಥದಲ್ಲಿದ್ದಾಗ ಪೌಲನು ಮೇಲ್ಭಾಗದ ತೀರಗಳನ್ನು ದಾಟಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡನು ಅವರಿಗೆ ನೀವು ನಂಬಿದ್ದಾಗ ಪವಿತ್ರಾತ್ಮನನ್ನು ಹೊಂದಿದ್ದೀರೋ ಎಂದು ಕೇಳಿದ್ದಕ್ಕೆ ಅವರು ಅವನಿಗೆ ಪವಿತ್ರಾತ್ಮನು ಇದ್ದಾನೆಂಬುದು ನಾವು ಕೇಳಲೇ ಇಲ್ಲ ಅಂದರು ಆಗ ಅವನು ಅವರಿಗೆ ನೀವು ಯಾವುದಕ್ಕಾಗಿ ಬ್ಯಾಪ್ಟೈಸ್ ಮಾಡಿಸಿಕೊಂಡಿರಿ ಎಂದು ಕೇಳಿದನು ಅದಕ್ಕವರು ಯೋವಾನನು ಬ್ಯಾಪ್ಟೈಸ್ ಅನುಸಾರವಾಗಿ ಮಾಡಿಸಿಕೊಂಡೆವು ಎಂದು ಹೇಳಿದರು ಆಗ ಪೌಲನು ನಿಜವಾಗಿಯೂ ಯೋವಾನನು ತನ್ನ ಹಿಂದೆ ಬರುವಾತ ನನ್ನು ಅಂದರೆ ಕ್ರೈಸ್ತ ಯೌಶವನ್ನು ನಂಬಬೇಕೆಂದು ಜನರಿಗೆ ಹೇಳಿ ಮಾನಸಾಂತರದ ಬ್ಯಾಪ್ಟೈಸ್ ಮಾಡಿಸಿದ್ದನು ಎಂದು ಹೇಳಿದನು ಇಲ್ಲಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ನಿಮ್ಗೆ ಹೋಲಿ ಸ್ಪಿರಿಟ್ ಬಂದಿದೆಯಾ ಅಂತ ಕೇಳಿದಾಗ ಹೋಲಿ ಸ್ಪಿರಿಟ್ ಏನ್ ಗೊತ್ತಿರಲ್ಲ ಎಫಿಷಿಯನ್ಸಿ ಅಂತ ಕೇಳಿದ್ರೆ ಸಹೋದರಗಳಿಗೆ ಅವಾಗ ಹೇಳ್ತಾರೆ ನೀವ್ ಯಾವ ಬ್ಯಾಪ್ಟಿಸಮ್ ಅಪ್ಪ ತಗೊಂಡ್ರಿ ಅಂತ ಹೇಳ್ಬೇಕಂದ್ರೆ ಜಾನ್ ದ ಬ್ಯಾಪ್ಟಿಸಮ್ ದ ಬ್ಯಾಪ್ಟಿಸಮ್ ಅಂತ ಹೇಳ್ತಾರೆ ಅವಾಗ ಅಪೋಸ್ಟಲ್ ಪೌಲ್ ಅದ ಎಕ್ಸ್ಪ್ಲೈನ್ ಮಾಡ್ತಾರೆ ಕರೆಕ್ಟ್ ಜಾನ್ ದ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ಕೊಟ್ಟರು ಅವ್ರು ಕೊಟ್ಟಿರುವಂತ ಬ್ಯಾಪ್ಟಿಸಮ್ ಎಂತ ಬ್ಯಾಪ್ಟಿಸಮ್ ಅಂದ್ರೆ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಕನ್ಫೆಸ್ ಮಾಡಿ ರಿಪೆಂಟ್ ತಗೊಂಡಿರುವಂತ ಬ್ಯಾಪ್ಟಿಸಮ್ ಈ ಬ್ಯಾಪ್ಟಿಸಮ್ ಕ್ರೈಸ್ಟ್ ತಗೊಂಡಿಲ್ಲ ಈ ಬ್ಯಾಪ್ಟಿಸಮ್ ನ ನಾವು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಇದನ್ನ ಕರೆಕ್ಷನ್ ಮಾಡಿ ಅಪೋಸ್ಟಲ್ ಪೌಲ್ ಅವ್ರಿಗೆ ಕರೆಕ್ಟ್ ಆಗಿರೋಂತ ಬ್ಯಾಪ್ಟಿಸಮ್ ನ ಕೊಡ್ತಾರೆ ನೋಡಿ ಮುಂದಕ್ಕೆ ಹೋದಿ ಇವಾಗ ಆಗ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮನು ಅವರ ಮೇಲೆ ಬಂದನು ಅವರು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯಾವಶವಿನ ಹೆಸರಿನಲ್ಲಿ ಬ್ಯಾಪ್ಟೈಸ್ ಮಾಡಿಸಿಕೊಂಡರು ಯೇಸು ಕ್ರಿಸ್ತನ ಹೆಸರಲ್ಲಿ ಬ್ಯಾಪ್ಟಿಸಮ್ ಕೊಟ್ಟರು ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಅಲ್ಲ ಅಲ್ರ ಹೆಸರಲ್ಲಿ ಅಂದ್ರೆ ಏನರ್ಥ ಯಾಕೆ ಯೇಸು ಕ್ರಿಸ್ತನ ಹೆಸರು ಅಂತಂದ್ರು ಇವಾಗ ಅದನ್ನ ತಿಳ್ಕೊಬೇಕು ಅಲ್ರ ಯಾಕೆ ಕ್ರೈಸ್ಟ್ ಹೆಸರಲ್ಲಿ ಅಂತಂದ್ರೆ ಬ್ಯಾಪ್ಟಿಸಮ್ದು ಅರ್ಥ ಏನು ಅಂತ ನಾವು ತಿಳ್ಕೊಬೇಕು ಅಲ್ಲ ಇದೆಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ರೋಮನ್ಸ್ 6th ಚಾಪ್ಟರ್ ಕೊಟ್ಟಿದ್ದಾರೆ ತೆಗಿರಿ ರೋಮನ್ಸ್ ಚಾಪ್ಟರ್ 6 ರೋಮನ್ಸ್ ಚಾಪ್ಟರ್ 6 ವರ್ಸ್ 3 ಅಂಡ್ 4 ಯೌಶ ಕ್ರಿಸ್ತನಲ್ಲಿ ಸೇರುವುದಕ್ಕೆ ಬ್ಯಾಪ್ಟೈಸ್ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಸೇರುವುದಕ್ಕೆ ಬ್ಯಾಪ್ಟೈಸ್ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು ಇಲ್ಲಿ ಹೇಳ್ತಾರೆ ಈ ವರ್ಸ್ನಲ್ಲಿ ಬ್ಯಾಪ್ಟಿಸಮ್ ಮೀನಿಂಗ್ ಹೇಳ್ತಾರೆ ಏನಪ್ಪ ಮೀನಿಂಗ್ ಅದು ಇನ್ನೊಂದ್ಸತಿ ಓದಿ ಸರ್ ನೀವು ಇಂಗ್ಲಿಷ್ ಓದಿ ಸರಾಸರಿ ಇಂಗ್ಲಿಷ್ ಓದಿ ಸಿಸ್ಟರ್ ದಿಸ್ ಬ್ರದರ್ ದಿಸ್ ಓನ್ಲಿ ಐ ವಾಂಟೆಡ್ ಟು ನೋ ಆರ್ ಡೋಂಟ್ ಯು ನೋ ದಟ್ ಆಲ್ ಆಫ್ ಅಸ್ ವೇರ್ baptized into Christ Yahusha, were baptized into the death. Into his death. So what does the baptism mean? This you tell me, brother. Baptism means immersing ourselves into the death of Christ. Kristana maranadalli paalpaagare baptism. Baptism the real meaning is Christ. Avara marana nenisuvantadu. ಮರಣ ನಿಂತದಲ್ಲ ಆ ಮರಣದಲ್ಲಿ ಪಾಲಾಗೋದು ಮರಣದಲ್ಲಿ ಪಾಲಾಗೋದು ಅವರೇ ಒಂದು ಸಾಯದು
ಅವ್ರಿಗೆ ಸದೃಶನಾಗಿರೋಂತ ಮರಣನ ಹೊಂದೋದು ಇದನ್ನೇ ಬ್ಯಾಪ್ಟಿಸಮ್ ಅಂತ ತಿಳಿದು. ಎಕ್ಸಾಂಪಲ್ ಎಕ್ಸಾಂಪಲ್ ಒಂದ್ ನಿಮಿಷ ಫಿಲಿಪಿಯನ್ಸ್ ಬನ್ನಿ. ಫಿಲಿಪಿಯನ್ ಬಿಡಂತ ಪದ್ಧತಿ ಯಾಕಂದ್ರೆ ಏನು ಏಸು ಕ್ರಿಸ್ತನ ತರ ಮರಣ ಸಾಯ್ಬೇಕು ಏನೋ ನಾವು ಕೈ ಕೈ ಚಾಚಿಕೊಂಡು ಸಿಲ್ವರ್ ಅನ್ ಸಾಯ್ಬೇಕು ಅಂತ ಇಲ್ಲ ಇಲ್ಲ ಆ ತರ ಇಲ್ಲ. ಫಿಲಿಪಿಯನ್ಸ್ ತೆಗಿ ಫಿಲಿಪಿಯನ್ಸ್ ಚಾಪ್ಟರ್ ತ್ರೀ ಫಿಲಿಪಿಯನ್ಸ್ ಚಾಪ್ಟರ್ ತ್ರೀ ವರ್ಸ್ ಟೆನ್ ಫಿಲಿಪಿಯನ್ಸ್ ತ್ರೀ ಟೆನ್ ಬ್ರದರ್ ವಾಯ್ಸ್ ಇಸ್ ಬ್ರೇಕಿಂಗ್ ಫಿಲಿಪಿಯನ್ಸ್ ಗೆ ಮೂರು ಹತ್ತು ಥರ್ಡ್ ಚಾಪ್ಟರ್ ಟೆನ್ ವರ್ಸ್ I want to know the Christ and the power of resurrection and fellowship of sharing and suffering becoming like him in his death. Becoming like him in his death adena artha fellowship of suffering adara Christian tarane endre suffer maadkondo nam life na sacrifice maadi Christian tarane nadiyodike antare baptism into death of Christ anta. ಅಂದ್ರೆ ಅದಕ್ಕೆ ಕ್ರೈಸ್ಟ್ ತೋಣದಿಂದ ಬ್ಯಾಪ್ಟಿಸಮ್ ಜಾನ್ ದ ಬ್ಯಾಪ್ಟಿಸ್ಟ್ ಕೊಟ್ಟಿರೋ ಬ್ಯಾಪ್ಟಿಸಮ್ ಎರಡಿಗೂ ವ್ಯತ್ಯಾಸ ಇದೆ. ಜಾನ್ ಮತ್ತೆ ಜಾನ್ ದ ಬ್ಯಾಪ್ಟಿಸ್ಟ್ ಏನಕ್ಕೆ ಬ್ಯಾಪ್ಟಿಸಮ್ ಕೊಟ್ರು ಅಂತಂದ್ರೆ ಅದು ಬರೀ ಜೂಯಿಶ್ ಪೀಪಲ್ ಮಾತ್ರ ಅಪ್ಲಿಕೇಬಲ್. ನೀವು ಬೈಬಲ್ ಅಲ್ಲಿ ನೀವು ಕಳಿಸೋದಲ್ಲ ವಿಡಿಯೋಲೇ ಕೊಟ್ಟಿರಂತ ಎಲ್ಲಾ ಸ್ಕ್ರಿಪ್ಚರ್ಸ್ ರಿಪೆಂಟೆನ್ಸ್ ರಿಪೆಂಟೆನ್ಸ್ ಅಂತ ಏನ್ ಹೇಳ್ತದ ಎಲ್ಲಾ ಹೇಳೋದು ಬರೀ ಜೂಯಿಶ್ ಪೀಪಲ್ ಗೆ ಮಾತ್ರ. ನೀವು ಅಬ್ಸರ್ವ್ ನೋಡಿ ವಚನಗಳನ್ನ ಅಲ್ಲಿ ಕಾಂಟೆಕ್ಸ್ಟ್ ಓದ್ದ ಅಂತಂದ್ರೆ ಯಾವಾಗ ಹೇಳೋದು ಅಂತಂದ್ರೆ ಕ್ರೈಸ್ಟ್ ಶಿಲ್ವೆ ಮೇಲೆ ಸತ್ತಿದ ಮೇಲೆ ಕೊರ್ನೋನಿಯಸ್ ಫಸ್ಟ್ ಜೂಯಿಶ್ ಇಂದ ಸಾರಿ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಆಗಿ ಒಬ್ರು ವ್ಯಕ್ತಿ ಬರ್ತಾರೆ ಸತ್ಯಕ್ಕೆ ಅವ್ರ ಹೆಸರು ಕೊರ್ನೋಲಿಯಸ್ ಅಂತ. ಅಪೋಸ್ಟ್ಲ ಕೃತ್ಯಗಳು ಹತ್ತನೇ ಅಧ್ಯಾಯದಲ್ಲಿ ಬರ್ತಾರೆ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಟೆನ್ ಚಾಪ್ಟರ್ ಬರ್ತಾರೆ. ಅಲ್ಲಿವರೆಗೂ ಅವ್ರ ಬ್ಯಾಪ್ಟಿಸಮ್ ತೊಗೊಳಕ ಮಾತ್ರ ಅಲ್ಲಿವರೆಗೆ ನಿಮ್ಗೆ ಅಪ್ಲಿಕೇಬಲ್ ಆಗಿತ್ತು. ಆದಾಯ ಯಾರು ದಿನಗಳಿದು ಅಪ್ಲಿಕೇಬಲ್ ಆಗಿದೆ ತಗೊಂಡ್ರು ವೇಸ್ಟ್ ಅದು. ಸರಿ ಏನಕ್ಕೆ ಅಲ್ಲಿವರೆಗೂ ಅಂತಂದ್ರೆ ಜೂಯಿಶ್ ಪೀಪಲ್ಗೆ 70 ವೀಕ್ ಇಂದ ಸ್ಪೆಷಲ್ ಫೇವರ್ ಏನ್ ಮಾಡಿದ್ರು ದೇವ್ರು ಫಿಕ್ಸ್ ಮಾಡಿದ್ರು. ಓಕೆನಾ ಇದು ಕ್ಲಾಸ್ ಇದೆ ಒಂದ್ ಕ್ಲಾಸ್ ಬಂದ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಂತ ಒಂದ್ ಕ್ಲಾಸ್ ಇದೆ. ಆ ಫಸ್ಟ್ ಅಡ್ವೆಂಟ್ ಕ್ಲಾಸ್ ಅಲ್ಲಿ ನೋಡೋಣ ಕ್ಲೀನ್ ಆಗಿ. ಅದಕ್ಕೆ ದೇವರು ಸ್ಪೆಷಲ್ ಫೇವರ್ ಅವ್ರಿಗೆ ಕೊಟ್ಟಿರೋದ್ರಿಂದ ಅವರಿಂದ ತಿರುಗಿ ಜೆಂಟೈಲ್ಸ್ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಅವ್ರು ಎಷ್ಟೋ ಸತಿ ಪ್ರೀಚಿಂಗ್ ಮಾಡಿದ್ರು ಅದ್ಭುತ ಮಾಡಿದ್ರು. ಯೇಸು ಕ್ರಿಸ್ತು ನಾನ್ ಜೂಯಿಶ್ ಪೀಪಲ್ ಗೆ ಯಾರಿಗೂ ಜಾಸ್ತಿ ಕೆಲಸಗಳನ್ನ ಮಾಡಿಲ್ಲ, ಯಾರಿಗೂ ಜಾಸ್ತಿ ಅದ್ಭುತ ಮಾಡಿಲ್ಲ, ಇದನ್ನೇ ಮಾಡ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಆಮೇಲೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನ್ರಿ ಇಸ್ರೇಲ್ ಜನಗಳು ಬಿಟ್ಟು ಬರೀ ಯಾರಿಗೂ ಏನ್ ಮಾಡಕ್ ಹೋಗಿಲ್ಲ, ಸುವಾರ್ತೆನ ಅವರು ಸರದಕ್ಕೆ ಹೋಗಿಲ್ಲ. ಅವ್ರು ಹೇಳ್ರಲ್ಲ ಐ ಆಮ್ ನಾಟ್ ಸೆಂಟ್ ಟು ಎಂತರೆ other people but I am sent to the lost sheep of the house of Israel ಅಂತ ಏನ್ ಮಾಡ್ತಾರೆ ಕ್ರೈಸ್ಟ್ ಹೇಳ್ತಾರೆ. ಅಂದ್ರೆ ಅವ್ರು ಬಂದಿದ್ದೆ ಯಾರಿಗೆ ಸುವಾರ್ತೆ ಸಾರೋದಿಕ್ಕೆ ಅಂತಂದ್ರೆ ಬರೀ ಇಸ್ರೇಲ್ ಜನಗಳಿಗೆ ಮಾತ್ರ. ನೋಡಿ ಮ್ಯಾಥ್ಯೂ 15 ಚಾಪ್ಟರ್ ವರ್ಸ್ 24 ಮ್ಯಾಥ್ಯೂ 15:24 ಓದಿ ಇಂಗ್ಲಿಷ್ ಅಲ್ಲಿ ಮ್ಯಾಥ್ಯೂ 15:24 ರಾಧಾ ಸಿಸ್ಟರ್ ಕನ್ನಡದಲ್ಲಿ ಕೂಡ ಓದಿ ಬರಲ್ಲ. ಓಕೆ ಬ್ರದರ್. ಆದರೆ ಆತನು ಪ್ರತ್ಯುತ್ತರವಾಗಿ ತಪ್ಪಿಸಿಕೊಂಡು ಕುರಿಗಳಾಗಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಮಾತ್ರ ನಾನು ಕಳಿಸಲ್ಪಟ್ಟಿದ್ದೇನೆ ಅಂದನು. ಇಸ್ರಾಯೇಲ್ ಮನೆತನಕ್ಕೆ ಮಾತ್ರ ಅನ್ಯ ಜನ. ಇಂಗ್ಲಿಷ್ ಓದ್ಬಿಡ್ಲ ಬ್ರಾದ. ಓದಿ ಓದಿ ಓದಿ. ಹಿ ಆನ್ಸರ್ಡ್ ಐ ವಾಸ್ ಸೆಂಟ್ ಓನ್ಲಿ ಟು ದ ಲಾಸ್ಟ್ ಶೀಪ್ ಆಫ್ ಇಸ್ರಾಯೇಲ್. ಕರೆಕ್ಟ್. ಯಾಕೆ ಅಂದ್ರೆ ದೇವರ ಒಂದು ಪ್ಲಾನ್ ನಲ್ಲಿ ಒಂದು ಟೈಮ್ ಅಂತ ಏನ್ ಮಾಡಿದ್ರು ಫಿಕ್ಸ್ ಮಾಡಿದ್ರು. ಆ ಟೈಮ್ ಮುಗಿಯೋ ತನಕ ಜೆಂಟೈಲ್ಸ್ ಗೆ ಫೇವರ್ ಕೊಡಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಏನಕ್ಕೆ
ಏನ್ರಿ ಇವ್ರಿಗೆ ಸ್ಪೆಷಲ್ ಫೇವರ್ ಕೊಟ್ಟಿದ್ರು ಅಂದ್ರೆ ಅದೊಂದು ಸಮಿತಿ ಸಮಿತಿ ನೋಡೋಣ. ಈ ಒಂದು ಫೇವರ್ ಏನಕಪ್ಪ ಕೊಟ್ಟಿದ್ರು ಅಂದ್ರೆ ಇನ್ನೊಂದು ಕಾರಣ ಏನಂದ್ರೆ ಅವ್ರಿಗೆ ನ್ಯಾಯ ಪ್ರಮಾಣ ಅಂತ ಕೊಟ್ಟಿದ್ರು, ಲಾ ಅಂತ ಕೊಟ್ಟಿದ್ರು. ಲಾ ಪ್ರಕಾರ ಎಲ್ಲಾ ಲಾನ್ ಕೀಪ್ ಅಪ್ ಮಾಡ್ಬೇಕಾಯ್ತು. ಏನ್ ಲಾ ಬಿಡು ಏನ್ರಿ, ವಿಗ್ರಹಾರಾಧನೆ ಮಾಡ್ಬಾರ್ದು, ನೆರೆಯವ್ರನ್ನ ಇವ್ರ ತಾನೇ ಪ್ರೀತಿ ಮಾಡ್ಬೇಕು, ಸಬತ್ನ ಕೈಗೊಂಡು ನಡೀಬೇಕು, ಅದರ ಆಮೇಲೆ ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಆಮೇಲೆ ಏನ್ರಿ ಇನ್ನ ಅನೇಕ ಒಂದು ಪದ್ಧತಿಗಳಿದೆ ಅಂತ ಇವನ್ನೆಲ್ಲವನ್ನೇ ಮಾಡೋಕಿತ್ತವ್ರು ಚಾಚು ತಪ್ಪದೆ ಒಂದೂ ಮಿಸ್ ಮಾಡ್ದಿರಾ, ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಾಗಿತ್ತು. ಫಾಲೋ ಬರೀ ಇಸ್ರೇಲ್ ಜನಗಳು ಆಯ್ತರಾ, ಅದು ಬರೀ ಕೊಟ್ಟಿದ್ದು ಇಸ್ರೇಲ್ ಜನಗಳಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಇವಾಗ ಅವ್ರಿಗೆ ಏನ್ರಿ ಅದು ಫಾಲೋ ಮಾಡಿದ್ರೆ ಬ್ಲೆಸಿಂಗ್ಸ್ ಬರೋದು, ಏನ್ ಬಂದಿರೋದು ಫುಲ್ ಬ್ಲೆಸಿಂಗ್. ಫಾಲೋ ಮಾಡಿಲ್ಲ ಅಂದ್ರೆ ಏನು ಇಲ್ಲ, ಏನು ಇಲ್ವಾ, ಶಾಪ ಶಾಪ ಅದೇ ಶಾಪ, ಬ್ಲೆಸಿಂಗ್ ಇಲ್ಲ, ಬ್ಲೆಸಿಂಗ್ಸ್ ಇಲ್ಲ ಅಂದ್ರೆ ಕರ್ಸ್. ಎಸ್ ಬೈಬಲ್ ಓದಿದಿರಾ? ಓದಿದೀವಿ ಬ್ರದರ್. ಎಲ್ಲಿ ಓದಿದಿರಾ? ಎಕ್ಸೋಡಸ್ ಅಲ್ಲಿ ಓದಿದೀವಿ. ನೋಡ್ತೀನಿ ನಂಗೆ ಸ್ವಲ್ಪ. ಏನ್ ಬ್ರದರ್ ನೋಡ್ತೀನಿ ನಂಗೆ ಎಲ್ಲಿ ಬಂದ್ರೆ ಅಂತ. ಸರಿ ಹೇಳಸ್ ಬರ್ಕೊಳ್ಳಿ, ಲೆವಿಟಿಕಸ್ 26 ಚಾಪ್ಟರ್ ಫುಲ್. ಲೆವಿಟಿಕಸ್ ಲೆವಿಟಿಕಸ್ ಯಾಜಕಾಂಡದಲ್ಲಿ ಲೆವಿಟಿಕಸ್ ಓಕೆನಾ, 26 ಚಾಪ್ಟರ್. ಆಮೇಲೆ ಡ್ಯೂಟ್ರಾನಮಿ 28 ಚಾಪ್ಟರ್. ಡ್ಯೂಟ್ರಾನಮಿ 28 ಕನ್ನಡದಲ್ಲಿ ಏನ್ ಬ್ರದರ್ ಅದು? ಡ್ಯೂಟ್ರಾನಮಿ ಧರ್ಮೋಪದೇಶ ಕಂಡ ಅಷ್ಟೇ. 28 ಚಾಪ್ಟರ್ ಬ್ರದರ್. 28 ಚಾಪ್ಟರ್ ಡ್ಯೂಟ್ರಾನಮಿ ಫುಲ್. ಲೇವಿಟಿಕಸ್ 26 ಡಿಟರ್ಮಿನಿ 28 ಕರೆಕ್ಟ್. ಒಂದು ವಚನ ಓದನ, ಡ್ಯೂಟ್ರಾನಮಿ 28 ಚಾಪ್ಟರ್ ವರ್ಸ್ 1-2. ಹೊರೆಬಿನಿಂದ ಕಾದೇಶ್ ಬರ್ನೆಯಕ್ಕೆ ಸೇಯರ್ ಬೆಟ್ಟದ ಮಾರ್ಗವಾಗಿ 11 ದಿವಸ ಪ್ರಯಾಣ. ಡ್ಯೂಟ್ರಾನಮಿ 28:2. ಓಕೆ. ನೀನು ನಿನ್ನ ದೇವರಾದ ಕರ್ತನ ವಾಕ್ಯವನ್ನು ಕೇಳಿದರೆ ಈ ಎಲ್ಲ ಆಶೀರ್ವಾದಗಳು ನಿನ್ನ ಮೇಲೆ ಬಂದು ನಿನಗೆ ಪ್ರಾಪ್ತವಾಗುವವು. ವೆರಿ ಗುಡ್ ಸಿಸ್ಟರ್. ಓಕೆನಾ ಸಿಸ್ಟರ್, ಸರಸ್ಟ್ ರೀಡ್ ಇಟ್ ಇನ್ ಇಂಗ್ಲಿಷ್. ಯೆಸ್ ಓಕೆ ಬ್ರದರ್. ಇಫ್ ಯು ಫುಲ್ಲಿ ಒಬೇ ಯಹೋವಾ ದ ಗಾಡ್ ಅಂಡ್ ಕೇರ್ಫುಲ್ಲಿ ಫಾಲೋ ಆಲ್ ಹಿಸ್ ಕಮಾಂಡ್ಸ್ ಐ ಗಿವ್ ಯು ಟುಡೇ, ದ ಲಾರ್ಡ್ ಯುವರ್ ಗಾಡ್ ವಿಲ್ ಸೆಟ್ ಯು ಹೈ ಅಬೌವ್. ಅಲ್ವಾ, ಎಷ್ಟು ಡ್ಯೂಟ್ರಾನಮಿ 28:2 ಕರೆಕ್ಟ್. ಆದರೆ ನೀನು ನಿನ್ನ ದೇವರಾದ ಕರ್ತನ ಮಾತನ್ನು ಕೇಳದೆ ನಾನು ಈ ಹೊತ್ತು ನಿನಗೆ ಆಜ್ಞಾಪಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕಾಪಾಡಿ ಕೈಗೊಳ್ಳದೆ ಹೋದರೆ ಈ ಎಲ್ಲಾ ಶಾಪಗಳು ನಿನ್ನ ಮೇಲೆ ಬಂದು ನಿನಗೆ ಪ್ರಾಪ್ತವಾಗುವವು. ಶಾಪ ಬರ್ತದಂತೆ ಅಲ್ವಾ? ಆಲ್ ದ ಕರ್ಸ್. ರೀಡ್ ಸ್ಟಾರ್ಟ್ ರೀಡ್. ಹೌಎವರ್ ಇಫ್ ಯು ಡು ನಾಟ್ ಒಬೇ ಲಾರ್ಡ್ಸ್ ಯುವರ್ ಗಾಡ್ ಅಂಡ್ ಡು ನಾಟ್ ಕೇರ್ಫುಲ್ಲಿ ಫಾಲೋ ಆಲ್ ಹಿಸ್ ಕಮಾಂಡ್ಸ್ ಅಂಡ್ ಡಿಕ್ರೀಸ್ ಐ ಆಮ್ ಗಿವಿಂಗ್ ಯು ಟುಡೇ ಆಲ್ ದಿಸ್ ಕರ್ಸ್ ವಿಲ್ ಕಮ್ ಅಪಾನ್ ಯು ಅಂಡ್ ಓವರ್ಟೇಕ್ ಯು. ಕರೆಕ್ಟ್. ಸರಿ ನೋಡಿ, ಫಾಲೋ ಮಾಡಿದ್ರೆ ಬ್ಲೆಸಿಂಗ್ಸ್, ಫಾಲೋ ಮಾಡಿಲ್ಲ ಅಂದ್ರೆ ಕರ್ಸ್. ಬ್ರದರ್ ಒಂದ್ ನಿಮಿಷ ಟೈಮ್ ಕೊಡಿ.
ಇದು ಫೈವ್ ಬುಕ್ ಇದು ಲಾ ಬುಕ್ ಅಲ್ವಾ ಬ್ರಾದರ್ ಬೈಬಲ್ ಅಲ್ಲಿ ಹೌದು ಸರ್ ಫೈವ್ ಬುಕ್ಸ್ ಲಾ ಬುಕ್ ದಿಸ್ ಇಸ್ ನೋನ್ ಆಸ್ ಅ ತೋರಾ ಫೈವ್ ಬುಕ್ ಇಸ್ ಅ ಲಾ ದಟ್ ಇಸ್ ಕಾಲ್ಡ್ ಅಸ್ ಅ ತೋರಾ ತೋರಾ ಎಸ್ ಅಂಡ್ ದಿಸ್ ಕ್ವಾಲಿಟೀಸ್ ತೋರಾ ಹಂಗಾದ್ರೆ ಈ ಫೈವ್ ಬುಕ್ ಅಲ್ಲಿ ಬರ್ದಿರೋ ಪ್ರತಿ ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಬರೀ ಲಿವಿಟಿಕಸ್ ಓನ್ಲಿ ದ ಇಸ್ರಾಯೆಲೈಟ್ ಸಪ್ಲೈ ಆಗುತ್ತೆ ಅಂದ್ರೆ ನಮಗೆ ಇವಾಗ ಬರೀ ಗ್ರೇಸ್ ನೋ ಲಾ ಇಲ್ಲ ಇಲ್ಲ ಆತರ ಇಲ್ಲ ವಿ ಆರ್ ಅನ್ ವಿ ಆರ್ ನಾಟ್ ಇಲ್ಲ ಇಲ್ಲ ಆತರ ಇಲ್ಲ ಸರಿ ಏನ್ ಗೊತ್ತಾ ಈ ಲಾದ ಸಮ್ಮರಿ ಏನಂದ್ರೆ ಲವ್ ಇಸ್ರೇಲ್ ಜನಗಳು ಹೆಂಗಿದ್ರು ಇಷ್ಟಾರೆ ಅಂದ್ರೆ ದೇವರ್ ಸ್ಲೇವ್ಸ್ ಇನ್ ಈಜಿಪ್ಟ್ ದೇವರ್ ಸ್ಲೇವ್ಸ್ ಇನ್ ಈಜಿಪ್ಟ್ ಫಾರ್ ನಿಯರ್ಲಿ ಪೀರಿಯಡ್ ಆಫ್ 215 ಇಯರ್ಸ್ ಆ ಸ್ಲೇವ್ ಅಲ್ಲಿ ಹೆಂಗೆ ಟ್ರೈನ್ ಅಪ್ ಆಗ್ಬಿಟ್ಟಿದ್ರು ಅಂತಂದ್ರೆ ಅವ್ರು ಒಡೆದೇ 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 ಕೆಲಸ ಮಾಡೋರು ಸ್ಟಬ್ಬನ್ ಆಗ್ಬಿಡೋರು ಅದರ ಅದಕ್ಕೆ ಹೇಳ್ತಾರೆ ಇಸ್ರೇಲ್ ಹೆಂಗ್ ಇಟ್ಕೊಳ್ಬೇಕು ದ ಸ್ಟಿಫ್ ನೆಕ್ ಪೀಪಲ್ ಅಂತ ಬೈಬಲ್ ಹೇಳ್ತಾರೆ ಓದಿದೀರಾ ಏನ್ ಬ್ರದರ್ They are called as stiff-necked people. ಓದಿದ್ರ ಓಕೆ ಇಲ್ಲ ಇದು ಇಲ್ಲ ಇದು ಓದಿಲ್ಲ ಸರಿ ನೋಡಿ ತಲರ ಇರ್ತೀನಿ Exodus 32:9 Exodus 32:9 ಇದಲ್ಲದೆ ಕರ್ತನು ಮೋಶೆಗೆ ನಾನು ಈ ಜನರನ್ನು ನೋಡಿದ್ದೇನೆ ಹೀಗೋ ಇದು ಬೊಗ್ಗದ ಕುತ್ತಿಗೆಯುಳ್ಳ ಜನವೇ They are the stiff-necked people. I have seen these people. Yahusha said to the Moses. And they are the stiff-necked people. ಏನಂತ Stubborn people. Stubborn people, ಕರೆಕ್ಟ್ ಆಗಿ ಹೇಳಿದ್ರೆ ಅವರು ಹಂಗಾರೆ ಹೇಳಿ ಮತ್ತೆ ಕೇಳಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಸ್ಟಬ್ಬನ್ ಅಂತಂದ್ರೆ ಏನ್ ಗೊತ್ತ ಏನ್ ಹೇಳಿದ್ರೆ ಏನ್ ಮಾಡ್ತಾರೆ ಅದೇನೋ ಉಲ್ಟಾ ಮಾಡ್ತಾರೆ ಆಮೇಲೆ ಹಿಂಗ್ ಹೇಳ್ದಂಗೆ ಹೇಳ್ದಂಗೆ ಹೇಳೋದು ಅದಕ್ಕೆ ದೇವ್ರ ಏನ್ ಮಾಡಿದ್ರು ಓಹೋ ನೀವೆಲ್ಲ ಇಷ್ಟೆಲ್ಲ ಇದ್ ಮಾಡ್ತೀರಾ ಅಂತಂದ್ಬಿಟ್ಟು ಎಲ್ಲ ಬರ್ಕೋಬಿಟ್ರು ಬರ್ಕೋಬಿಟ್ಟು ಏನ್ ಮಾಡೋದ್ರು ನೋಡಿ ಹಿಂಗ್ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಲ್ಲ ಹಿಂಗ್ ಮಾಡಿದ್ರೆ ಏನಾಗ್ತದೆ ಹಂಗ್ ಮಾಡಿದ್ರೆ ಏನಾಗ್ತದೆ ಅಂತ ಕ್ವಶನ್ ಕೇಳ್ತಾರಲ್ಲ ಅಂತವ್ರಿಗೆ ಅಂತವ್ರಿಗೆ ಏನ್ ಮಾಡೋದು ಫುಲ್ ಡಾಕ್ಯುಮೆಂಟ್ ಬರ್ಕೋಬಿಟ್ರು ಏನ್ ಡಾಕ್ಯುಮೆಂಟ್ ಬರ್ಕೊಟ್ರು ಅಂದ್ರೆ ದೇವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಮೈನ್ಯೂಟ್ ಥಿಂಗ್ಸ್ ಗಳು ಕೂಡ ಒಂದು ಕೂದಲು ಎಳೆಯಷ್ಟಿರುವಂತ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಏನ್ ಮಾಡೋದು ದೇವ್ರು ಅವ್ರಿಗೆ ಬರ್ಕೊಟ್ರು ಏನ್ ಬರ್ಕೊಟ್ರು ನೋಡಪ್ಪ ಏನ್ರಿ ಹಸು ನಾ ಗಾಣಕ್ ಅಂತ ಗೊತ್ತಾ ಏನಂತಾರೆ ಇಂಗ್ಲಿಷ್ ಅಲ್ಲಿ ಈ ರುಬ್ಬದ್ ಗೊತ್ತಾ ರುಬ್ಬ ಮಿಷಿನ್ ಇತ್ತು ಗೊತ್ತಾ ಏನಂತಾರೆ ಅದಕ್ಕೆ ಗ್ರೈಂಡಿಂಗ್ ಮಿಷಿನ್ ಬೀಸಕಲ್ಲು ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಇರೋದು ಅದಕ್ಕ ಎತ್ತು ಕಟ್ಬಿಡೋರು ಎತ್ತು ಏನ್ ಮಾಡೋದು ಹಂಗೆ ರುಬ್ಬದ್ ನೋಡ್ರಿ ಅದು ಮಾಡ್ಬೇಕಾರೆ ಆ ಗಾಳಿ ಕಟ್ಬೇಕಾರೆ ಮೇಡದಂತ ಹೊಟ್ಟೆಲ್ಲ ಏನಾಗೋದು ಮೇಲೆ ಬರ್ತಾ ಇತ್ತು ಅಲ್ವಾ ಸಾಲಷ್ಟೇ ಗೊತ್ತಿಲ್ಲ ನಿಮ್ಗೆ ಅವಾಗ ಏನ್ ಮಾಡೋರು ಬೇರೆ ಜನಗಳೆಲ್ಲ ಬಂದ್ಬಿಟ್ಟು ಅನ್ಯ ಜನಗಳು ಏನ್ ಮಾಡೋದು ಅಂದ್ರೆ ಬಾಯಿಗೆ ಹಗ ಕಟ್ಬಿಡೋರು ಹಸುಗೆ ಏನಕ್ಕೆ ಏನ್ ಕಟ್ಬಿಡ್ತಿದ್ರು ಬಾಯಿಗೆ ಗೊತ್ತಾ ಒಟ್ಟು ಹಸು ಬಾಯಿಗೆ ಏನಕ್ಕೆ ಹಗ್ಗ ಕಟ್ತಾ ಇದ್ದಿದ್ದು ಅದ ಒಟ್ಟು ತಿನ್ನಬಾರ್ದು ಅಂತ ಅರ್ಥ ಆಯ್ತರ ಸರಸ್ವ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತು ಬ್ರದರ್ ಇವಾಗ ಇವ್ರ ಏನ್ ಮಾಡೋರು ಅಂತಂದ್ರೆ ಎಲ್ಲಾ ಜೆಂಟೈಲ್ಸ್ ಈ ತರ ಮಾಡೋರು ಇಸ್ರೇಲ್ ಜನಗಳಿಗೆ ಏನ ಹೇಳ್ತಾರೆ ದೇವರು ಹಂಗ್ ಮಾಡ್ಬಿಡಪ್ಪ ಅಂತ ಹೇಳ್ತಾರೆ ಇವಾಗ ಇವ್ರು ಮಾಡ್ಬಿಡ ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಇವರು ಅದನ್ನೇ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಕ್ವಶನ್ ಕೇಳ್ತಾರಲ್ಲ ಏನಕ್ಕೆ ಅಂತ ಹೌದು ಅದಕ್ಕೆ ದೇವ್ರು ಏನ್ ಮಾಡಿದ್ರು ಅದು ನೆಕ್ಸ್ಟ್ ಕಾರಣನೂ ಹುಡ್ಬಿಡ್ತಾರೆ ಇದಕ್ಕೆ ಹಂಗೆ ಹಿಂಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಫುಲ್ ರೀಸನಿಂಗ್ ಕೊಡ್ತಾರೆ ಹಿಂಗ್ ಮಾಡಿದ್ರೆ ಹಂಗಾಗ್ತಾರಪ್ಪ ಹಂಗ್ ಮಾಡಿದ್ರೆ ಹಿಂಗಾಗ್ತಾರಪ್ಪ ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ತಾರೆ ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ರು ಯಾಕೆ ಅಂತಂದ್ರೆ ಇವ್ರಿಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋ ರೀತಿಲಿ ಇಲ್ಲ ಅಷ್ಟು ಈಸಿಯಾಗಿ ಕೇಳಕ್ಕೆ ಇವರು ಸ್ಟಬ್ಬನ್ ಆಗಿದ್ದಾರೆ ಅದಕ್ಕೆ ದೇವ್ರು ಸಿಂಪಲ್ ಆಗಿ
ವಿಗ್ರಹ ಆರಾಧನೆ ಮಾಡಬೇಡಪ್ಪ ಅಂತ ಹೇಳಬೇಕಾಗಿತ್ತು. ಕರೆಕ್ಟಾ? ಕರೆಕ್ಟ್. ಆದ್ರೆ ಎಕ್ಸೋಡಸ್ ಚಾಪ್ಟರ್ 20 ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಭೂಮಿ ಕೆಳಗಡೆ ಆಗ್ಲಿ ಸಮುದ್ರಲ್ಲಾಗ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತೆಲ್ಲ ಕೊಡ್ತಾರೆ. ಏನ್ ಕೊಟ್ರು ಅಂದ್ರೆ ಅವ್ರು ಒಂದ್ ಮಾತಿನಲ್ಲಿ ಬಿಳಿವ್ ಮಾಡಿಲ್ಲ, ಸೊ ಇದೆಲ್ಲ ಎಕ್ಸ್ಪ್ಲೇನ್ ಕೊಟ್ಮೇಲೆ ಅವ್ರು ಕೇಳಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದೇವ್ರಿಗಿಂತ ಕಿಲಾಡಿ ಆಗ್ಬಿಡ್ತಾರೆ ಅವ್ರು. ಏನಂದ್ರೆ ವಿಗ್ರಹ ಮಾಡ್ಬೇಡ ಅಂತ ಏನ್ ಮಾಡ್ತಾರೆ, ಆಯ್ತಪ್ಪ ವಿಗ್ರಹ ಮಾಡಲ್ಲ, ಓ ನೀವು ದೇವ್ರೆ ನಿಮ್ ಭೂಲೋಕದಲ್ಲಿ ವಿಗ್ರಹ ಮಾಡ್ಬೇಡ ಅಂತ ಹೇಳಿದ್ಯಾ, ಸಮುದ್ರ ನೋಡಿ ಮೀ ದೇವ್ರು ಆ ಮೀ ಮಾಡ್ತಿದ್ರು. ಹಂಗಾನೆ ಹಿಂಗ್ ಮಾಡ್ತಾರೆ. ಎಕ್ಸಾಂಪಲ್ ನಮ್ಮ ರೋಮನ್ ಕ್ಯಾಥಲಿಕ್ ಅವ್ರು ನೋಡಿದ್ರಿ, ವಿಗ್ರಹ ಮಾಡ್ಬೇಡ ಅಂತ ಹೇಳ್ತಾರೆ. ಹೌದು, ನಾವು ಅನ್ಯ ದೇವತೆಗಳ ವಿಗ್ರಹ ಮಾಡ್ಬಾರ್ದು, ಯೇಸು ಕ್ರಿಸ್ತನ ವಿಗ್ರಹ ಮಾಡ್ಬೋದಲ್ಲ, ಎಲ್ಲೈತೆ ಬೈಬಲ್ ಮಾಡ್ಬೇಡ ಅಂತ ಅಂತ. ಅದಕ್ಕೆ ಜೀಸಸ್ ಕ್ರೈಸ್ಟ್ ಏನ್ ಮಾಡ್ತೀನಿ, ಮದರ್ ಮೇರಿ ಇದೆ ಮಾಡ್ತೀನಿ ಈ ತರ ಲೆಕ್ಕ. ಅದಕ್ಕೆ ಇದೇ ತರ ಇಸ್ರೇಲ್ ಎಲ್ಲ ಫುಲ್ ಡೀಟೇಲ್ ಬರ್ಕೊಬಿಟ್ರು ಆಯ್ತಾ. ಯಾಕೆ ಅಂದ್ರೆ ಅವ್ರು ಕೇಳಂತ ಮೈಂಡ್ ಇಲ್ಲ. ಇವಾಗ ಇವಾಗ ಯೋಚನೆ ಮಾಡಿ, ಇವಾಗ ಇವಾಗ ನೀವು ಇಲ್ಲಿ ಮೂರ್ನಾಲ್ಕು ಜನ ಕ್ರಿಶ್ಚಿಯನ್ಸ್ ಇದ್ದೀರಾ, ರಾಧಾ ಸಿಸ್ಟರ್, ಸಾರಾ ಸಿಸ್ಟರ್, ಇನ್ನೊಬ್ರು ಸಿಸ್ಟರ್, ವಿದ್ಯಾ ಸಿಸ್ಟರ್ ಇದ್ದೀರಾ ಅಲ್ವಾ. ಇವಾಗ ನಿಮ್ಗೆಲ್ಲ ಇಷ್ಟೊಂದೆಲ್ಲ ಇಲ್ಲ. ಇವಾಗ ನಿಮ್ ವಿಗ್ರಹ ಆರಾಧನೆ ಮಾಡ್ಬೇಡ ಅಂತಂದ್ರೆ, ನೀವು ದೇವ್ರ ಮಕ್ಕಳಾಗಿರಂತ ನೀವೇನ್ ಮಾಡ್ತೀರಾ? ಮಾಡಲ್ಲ ಮಾಡಲ್ಲ. ಜೀಸಸ್ ಮಾಡ್ತಾರೆ ವಿಗ್ರಹ ಇಟ್ಕೊಂಡು. ಏನ್ ಬ್ರದರ್? ಜೀಸಸ್ ವಿಗ್ರಹ ಇಟ್ಕೊಂಡು ಜೀಸಸ್? ಇಲ್ಲ 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 ಇಲ್ಲ, ಇಟ್ಕೊಳ್ಳಲ್ಲ. ಎಲ್ಲ ವಿಗ್ರಹಕ್ಕೆ ಸೇರಿದ್ದು. ಸರಿ, ಯಾಕೆ ಅಂದ್ರೆ ಈ ಈ ಮೆಂಟಾಲಿಟಿ ನಿಮ್ಗೆ ಏನಕ್ಕೆ ಬಂದಿದೆ ಅಂದ್ರೆ, ನಿಮಗೆ ದೇವ್ರ ಮೇಲೆ ಒಂದು ಪ್ರೀತಿ ಇದೆ. ಆ ಪ್ರೀತಿ ಹೆಂಗ್ ಬಂತು? ಆ ಪ್ರೀತಿ ಹೆಂಗ್ ಬಂತು ಅಂದ್ರೆ ಬೈಬಲ್ ಮುಖಾಂತರ ಬಂತು. ಬೈಬಲ್ ಮುಖಾಂತರ. ಅವಾಗ ನಿಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಗಾಡ್ ಈಸ್ ನಾಟ್ ಎ ಐಡಲ್ ಅಂತ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗಿದೆ. ಹೌದು, ಬೈ ಡಿಫಾಲ್ಟ್ ಆಗಿ ಇಂತಿಂಥ ವಿಗ್ರಹ ಅಂತ ಫುಲ್ ಡಿಟೇಲ್ ಅಂತ ಅವಶ್ಯಕತೆ ಇಲ್ಲ ನಿಮ್ಗೆ. ಹೌದು, ಯಾಕೆ ಗೊತ್ತಾ? ನೀವು ಸ್ಟಿಫ್ ಅಲ್ಲ ಅದ್ರ, ನಾವೆಲ್ಲ ಸ್ಟಬ್ಬನ್ ಪೀಪಲ್ ಅಲ್ಲ. ದೇವ್ರು ಹೇಳಿದ ತಕ್ಷಣ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳಂತ ಮಕ್ಳು ಯಾರು? ಅರ್ಥ ಮಾಡ್ಕೊಳ್ತೀವಿ. ವೆರಿ ಗುಡ್, ಅರ್ಥ ಮಾಡ್ಕೊಂಡ್ರೆ ಜಾಣರು. ಅದಕ್ಕೆ ನಾವು ಲಾ ಕೆಳಗಡೆ ಇಲ್ಲ ಅಲ್ವಾ. ನಮ್ಗೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಲಿಲ್ಲ. ಇಷ್ಟೊಂದೆಲ್ಲ ಒಬಿಡಿಯಂಟ್ ಆಗಿರೋ ಮಕ್ಳಿಗೆ ದೇವ್ರ ಏನ್ ಮಾಡಿದಾರೆ? ಗ್ರೇಸ್ ಅಂತ ಮಾಡವ್ರೆ ಕೊಟ್ಟಾರೆ. ಅದಕ್ಕೆ ಯಹೂದ್ಯರಿಗೆಲ್ಲ ಸಪಾತ್ ದಿನ ಕೀಪ್ ಅಪ್ ಮಾಡ್ಲೇಬೇಕು ಅಂದ್ರು. ಯಾಕೆ ಹೇಳಿದ್ದು ಅವ್ರಿಗೆ? ಇಸ್ರೇಲ್ ಜನಗಳಿಗೆ ಸಬಾತ್ ನ ಕೀಪ್ ಅಪ್ ಮಾಡಿ ಅಂತ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಯಾಕೆ ಹೇಳಿದ್ರು? ಸಬತ್ ದಿನನ. ಯಾಕಂದ್ರೆ ಅವರು ಎಲ್ಲ ಕೆಲಸ ಮಾಡಬೇಡ ಅಂದ್ರೆ ಕೆಲಸ ಮಾಡ್ತಾನೆ ಇದ್ರು. ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಆ ದಿವಸ ಸಬತ್ ದಿವಸ ನೀವೆಲ್ಲ ರೆಸ್ಟ್ ತಕೊಳ್ಳಿ, ಏನು ಕೆಲಸ ಮಾಡಬಾರ್ದು ಅಂದ್ರು. ಇವಾಗ ನಮಗೆ ನಮಗಿರ್ಬ ಬ್ರದರ್ ಸಬತ್ ನಮಗೂ ಇದೆ ತಾನೆ ಜೆಂಟೈಲ್ಸ್ ಗೆ? ಅದೇ ಬ್ರದರ್, ಉತ್ತರ ಗೊತ್ತಿಲ್ಲ, ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಏನ್ ಗೊತ್ತಾ? ಇವಾಗ ನೋಡ್ರಿ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಪಾಯಿಂಟ್. ಯೆಸ್, ಇಸ್ರೇಲ್ ಜನಗಳಿಗೆ ಕೆಲಸ ಮಾಡ್ಬೇಡ ಅಂದ್ರೆ ಕೆಲ್ಸಕ್ಕೆ ಹೋಯ್ತಾ ಇದ್ರು. ಇವಾಗ 7 ಡೇಸ್ ಕೆಲಸ ಮಾಡ್ಬಿಟ್ರೆ ದೇವ್ರಿಗೆ ಯಾವ ಟೈಮ್ ಕೊಡ್ತಾ? ಮತ್ತೆ ಅದಕ್ಕೆ ದೇವ್ರ ಅಂತಂದ್ರು, ನೀವು ಒಂದಿನ ಇಟ್ಟು ಕೊಡಪ್ಪ ನೀವು ದೇವ್ರಿಗೆ ಅಂತಂದ್ಬಿಟ್ಟು ಅದನ್ನ ಏನು ಕೆಲಸ ಮಾಡ್ಬೇಡ ಅಂತಂದ್ರು ಅಲ್ವಾ. ಹಂಗಂತಂದ್ಬಿಟ್ಟು ಆ ದಿನ ಅಲ್ಲೇ ಉಸ್ತಾ ಇರ್ಲಿ ಅವರು. ಹೇಳ್ರಿ, ಆ ದಿನ ಅಲ್ಲಿಸ್ತಾ ಇದ್ರು ಇಲ್ಲ? ಇಸ್ರೇಲ್ ಜನಗಳು ಊಟ ಮಾಡ್ತಾ ಇಲ್ಲ, ಎಲ್ಲಾ ಕೆಲಸ ಮಾಡೋ ಅಂತ ಹೇಳಿದ್ರು ದೇವ್ರು. ಸಬ್ಬಾ ದಿನದಲ್ಲಿ ಏನು ಕೆಲಸ ಮಾಡಿದ್ರೆ ಮೂಲೆ ಕೂತ್ಕೊಂತಂದ್ರು ಇವ್ರಿಗೆ? ಇಲ್ಲ ಹೇಳಿಲ್ಲ. ರೆಗ್ಯುಲರ್ ಕೆಲಸ ಮಾಡ್ಬೇಡ ಅಂತ ಹೇಳಿದ್ದು. ಹಾರಿ ದೇವ್ರ ಎಲ್ಲೂ ಹೇಳಿಲ್ಲ. ಬೈಬಲ್ ಓದಿ ಏನ್ ಕೊಟ್ಟಿದ್ ಸಬತ್ ಅಂತ ನೋಡಿಸ್ತೀನಿ. ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಯಾವ್ದು ಬ್ರದರ್? ಒಂದ್ ನಿಮಿಷ. ಆಕ್ಸ್ ಕಿಚನ್ ಕೆವಿನ್.
ಬ್ರದರ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆಯಲ್ಲ ಹಲೋ ದೂರ ಇಟ್ಟೆ ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ ಅದು ಪ್ರತಿ ಸಬ್ಬತ್ ದಿನವು ಸಭಾ ಮಂದಿರಗಳಲ್ಲಿ ಪರ್ಯಾಯ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಎಂದು ಹೇಳಿದನು ಕಾನ್ಫರೆನ್ಸ್ ಕಾಲ್ ಮಾಡ್ಕೊಳ್ಳೋಣವಾ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಇದರಲ್ಲಿ ಡಿಸ್ಟರ್ಬ್ ಇಲ್ಲ ಬ್ರೇಕ್ ಆಗ್ತಿದೆ ವಾಯ್ಸ್ ಎಲ್ಲ ಹೌದಾ ಬ್ರದರ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ Okay. For Moses has been preached in every city from the earlier time, is read in synagogue on every Sabbath day. Every Sabbath day. What is it? ಅಯ್ಯೋ ಏನದು ಅಷ್ಟೊಂದು ಶಬ್ದ ಬರ್ತಾ ಇದೆ ಎವ್ರಿ ಸಬತ್ ಡೇ ನೋಡ್ತಾ ಇದ್ರಂತ ಅಲ್ಲಿ ಅಲ್ಲಿ ಮೋಸೆಸ್ ಕೊಟ್ಟಿರಂತ ತೋರಾನ ಏನ್ ಮಾಡ್ತಾ ಇದ್ರಂತ ಓದ್ತಾ ಇದ್ರು ಅಂತ ಲಾ ಎಂಟೈರ್ ಲಾನ ಎವ್ರಿ ಸಬತ್ ಡೇ ಏನ್ ಮಾಡ್ತಾ ಇರ್ತಾರೆ ಕೂತ್ಕೊಂಡ ಓದ್ತಾ ಇದ್ರು ಅಂತ ಹೇಳ್ತಾರೆ ಸರಿ ಏನಕ್ಕೆ ಎವ್ರಿ ಸಬತ್ ಓದ ಕೊಟ್ಟಿದ್ದೀರೋ ಹೇಳ್ರಿ ಇಸ್ರೇಲ್ ಜನಗಳು ಏನಕ್ಕೆ ಎವ್ರಿ ಸಬತ್ ದಿನ ಲಾನ್ ಓದ್ಬೇಕು ಅಂತ ಲಾನ ಕೀಪ್ ಅಪ್ ಮಾಡಕ್ ಕೇಳಿದಾರಲ್ಲ ಮಾಡಿಲ್ಲ ಅಂದ್ರೆ ಕರ್ಸಸ್ ಬರ್ತಾರ ಶಾಪ ಬರ್ತಾರಲ್ಲ ಸೋ ಲಾಗೋಸ್ಕರ ಸ್ಟ್ರಿಕ್ಟ್ ಆಗಿ ಇದನ್ನ ಫಾಲೋ ಮಾಡಿದ್ರು ಅದಕ್ಕೆ ಏನ್ ಮಾಡುದು ನೀವು ಮರ್ತು ಹೋಗ್ಬಿಡ್ತೀರಾ ಅವಾಗ ಅದಕ್ಕೆ ನಿಮ್ಗೆ ಜ್ಞಾಪಕ ಬರ್ತದೆ ಮೆಮೊರಿ ತರೋದಕ್ಕೆ ರಿಮೆಂಬರೆನ್ಸ್ ತರೋದಕ್ಕೆ ನೀವ್ ಎವ್ರಿ ಸಾಟರ್ಡೆ ಕೂತ್ಕೊಂಡು ಏನ್ ಮಾಡಿ ನೀವು ಮಾಡಿ ಹಂಗಂತ ಅಂದ್ಬಿಟ್ಟು ದೇವ್ರು ಊಟನೇ ಮಾಡ್ಬಿಡಂದ್ರ ಕೈಯೇ ತೊಳ್ಕೊಂಬಿಡಪ್ಪ ನೀನ್ ನೀರು ಕುಡಿಬಿಡ ನೀ ಅಲ್ಲೇ ಕೂತ್ಕೊಂಡ್ಬಿಡಂತಂದ್ರ ಇಲ್ಲ ಅಂದ್ರೆ ಹೇಳಿಲ್ಲ ಏ ಸಬತ್ ರಿಯಲ್ ಮೀನಿಂಗ್ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ರು ಅಂದ್ರೆ ಇದನ್ ಕೊಟ್ಟಿದ್ದಕ್ಕೆ ಮಿಸ್ಟೇಕ್ ಆಗಿ ಏನೂ ಕೆಲಸ ಮಾಡಿದ್ರು ಸುಮ್ನೆ ಏನ್ ಮಾಡಿದ್ರು ಇವ್ರು ಇವ್ರು ಬಂದ್ಬಿಟ್ಟು ಒಳ್ಳೆ ಕೆಲಸ ಕೂಡ ಮಾಡೋದ ಬಿಟ್ಬಿಟ್ರು ಅದಕ್ಕೆ ಕ್ರೈಸ್ಟ್ ಏನ್ ಮಾಡ್ತಾರೆ ಒಂದ್ ಎಕ್ಸಾಂಪಲ್ ಕೊಡ್ತಾರೆ ಸಬತ್ ಕೈ ಇದ್ರಂಗ ಏನ್ ಮಾಡ್ತಾರೆ ಕೈ ಕೊಡ್ತಾರೆ ಅನೇಕ ಯಾಕೆ ಮಾಡ್ಬಿಡ್ತು ಅಂದ್ರೆ ಸಬ್ಬಾದಿಂದಲೇ ಒಳ್ಳೆ ಮಾಡೋ ತಪ್ಪೇ ಇಲ್ಲ ಅಂದ್ರ ಈಗ ಏನು ಇಸ್ರೇಲ್ ಜನಗಳು ಎಷ್ಟು ಸ್ಟಬ್ಬನ್ ಅಂದ್ರೆ ಅವ್ರಿಗೆಲ್ಲಾನು ಹೇಳ್ಬೇಕಾಗಿತ್ತು ಇವ್ ನಮಗೆ ದೇವ್ರ ಮಕ್ಳೆ ನಮಗೆ ಬಂದ್ಬಿಟ್ಟು ಏನಪ್ಪ ನೀನು ದೇವ್ರ ವಾಕ್ಯ ನಾವು ಓದೋದಿಕ್ಕೆ ಕಂಪ್ಲೀಟ್ ಆಗಿ ಒಂದಿನ ನೀನ್ ಕೀಪ್ ಅಪ್ ಮಾಡು ಅಂತ ನಿಮ್ಗೆ ಹೇಳ್ಬೇಕಾ ನಮ್ಗೆ ಹೇಳ್ಬೇಕಾ ಹೇಳಿ ಇಲ್ಲ ದೇವ್ರ ವಾಕ್ಯನ ಎಷ್ಟ್ ದಿನ ಓದ್ಬೇಕು ಪ್ರತಿದಿನ ಓದ್ತೀವಿ ಮತ್ತೆ ನಮ್ ಸಬತ್ ಯಾವತ್ತು ಒಂದಿನ ಎವ್ರಿಡೇ ವಾರಕ್ಕೆ ಒಂದ್ಸರಿ ಎವ್ರಿಡೇ ನಮ್ ಸಬತ್ ಎವ್ರಿ ಡೇ ಕೂತ್ಕೊಂಡು ದೇವ್ರ ವಾಕ್ಯನ ಏನ್ ಮಾಡ್ಬೇಕು ನಾವು ಓದ್ಬೇಕು ನಾವೇನೋ ಅವ್ರ ತರನೇ ಒಂದೇ ದಿನ ಫಿಕ್ಸ್ ಮಾಡಿ ಕೂತ್ಕೊಂಡ್ಬಿಟ್ಟ ಅಂತಂದ್ರೆ ನಮಗೂ ಜೂಯಿಶ್ ಪೀಪಲ್ ಏನೋ ವ್ಯತ್ಯಾಸ ಇಲ್ಲ ಜೂಯಿಶ್ ಪೀಪಲ್ ಯಾರು ಕಡೆ ಇದ್ರೆ ಅಂತಿದ್ರು ಲಾ ಕೆಳಗಡೆ ಇವಾಗ ನಾವು ಅವ್ರ ತರನೇ ಇದ್ರೆ ಇವಾಗ ಲಾ ಕೇಳಿ ಏನ್ ಬರ್ತದೆ ಕೈಗೊಂಡು ನಡೆದ್ರೆ ಬ್ಲೆಸಿಂಗ್ಸ್ ಕೈಗೊಂಡು ನಡೆದಿಲ್ಲ ಅಂದ್ರೆ ಶಾಪ ಮತ್ತೆ ಗ್ರೇಸ್ ಇದೆ ಗ್ರೇಸ್ ಇದೆಯಾ ಇಲ್ಲ ಅದಕ್ಕೇನೆ ಅವ್ರು ಸ್ಯಾಕ್ರಿಫೈಸ್ ಅಂತ ಮಾಡಿದ್ದು ಅರ್ಥ ಆಯ್ತರ ಇದು ನಾನು ಏನಕ್ಕೆ ಕೇಳಿದೆ ಅಂದ್ರೆ ಜೂಯಿಶ್ ಪೀಪಲ್ ಎಲ್ಲ ಈ ಲಾ ಕೆಳಗಡೆ ಇರೋದ್ರಿಂದ ಇವರು ನ್ಯಾಯ ಪ್ರಮಾಣನ ವೈಲೇಟ್ ಮಾಡಿ ಬ್ರೇಕ್ ಮಾಡಿ ಹೋಗಿರೋದ್ರಿಂದ ತಿರ್ಗಾ ದೇವ್ರ ಬರ್ಬೇಕು ಅಂದ್ರೆ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಇವ್ರಿಗೆ ಬೇಕಾಗಿತ್ತು ಯಾರಿಗೆ ಜೂಯಿಶ್ ಪೀಪಲ್ ಗೆ ಸರಸ್ವಿತ ಅರ್ಥ ಆಯ್ತಾ ಅರ್ಥ ಆಯ್ತು ಬ್ರದರ್ ಇವಾಗ ನಾವು ಲಾ ಕೇಳಿದೀರಾ
ಇಲ್ಲ ಇಲ್ಲ ಮತ್ತೆ ನಮಗೆ ಏನಕ್ಕೆ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ನಮಗೆ ಅದು ಬರಲಿಲ್ಲ ಸರಿ ಇನ್ನು ವಚನ ಓದೋಣ ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್ ಫಸ್ಟ್ ಕೊರಿಂಥಿಯನ್ಸ್ 10 ಚಾಪ್ಟರ್ ವರ್ಸ್ 1 ಅಂಡ್ 2 ಇದಲ್ಲದೆ ಸಹೋದರರೇ ನೀವು ಈ ವಿಷಯಗಳನ್ನು ಅರಿಯದವರಾಗಿರಬಾರದೆಂದು ನನ್ನ ಅಪೇಕ್ಷೆಯಲ್ಲ ಅದೇನೆಂದರೆ ನಮ್ಮ ಪಿತೃಗಳರು ಮೇಘದ ಕೆಳಗೆ ಇದ್ದು ಸಮುದ್ರವನ್ನು ದಾಟಿದರು ಅವರೆಲ್ಲರೂ ಮೋಸೆಗಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಬ್ಯಾಪ್ಟೈಸ್ ಹೊಂದಿದರು ಸಮುದ್ರದಲ್ಲಿ ಥ್ರೂ ಮೋಸೆಸ್ ಥ್ರೂ ದ ರೆಡ್ ಸೀ ಓಕೆ ಟೆಲ್ ಮೀ ದ ವರ್ಸಸ್ ಬ್ರದರ್ ಫಸ್ಟ್ ಕೊರಿಯನ್ ವಾಯ್ಸ್ ಫುಲ್ ಬ್ರೇಕ್ ಆಗ್ತಿದೆ ಎಷ್ಟು ಫಸ್ಟ್ ಕೊರಿಯನ್ಸ್ 10 ಚಾಪ್ಟರ್ ವರ್ಸ್ 2 10 ಚಾಪ್ಟರ್ ವರ್ಸ್ 2 ಕರೆಕ್ಟ್ They were all baptized into Moses in the sea. Into Moses, underline. Not through into Moses, they got baptized. Into Moses. Into Moses. And that Moses the cloud in the sea. Okay. Why into Moses? Cloud and in the sea. That Moses was going to put it in. Tell brother. That Moses was going to law bandu. ಓಕೆನಾ ಅಥ್ರೂ ದ ಮೋಸೆಸ್ ರೈಟ್ ಯುವರ್ ಲಾ ಕೆಳಗೆ ಇರೋದಕ್ಕೆ ಸಿಗ್ನಿಫೈ ಮಾಡಕ್ಕೆ ಆಲ್ರೆಡಿ ಒಂದು ಬ್ಯಾಪ್ಟಿಸಮ್ ಮಾಡ್ಕೊಂಡಿದ್ರು ಆದ್ರೆ ಅದಕ್ಕೆ ಒಬ್ರಿಂಟ್ ಆಗಿದ್ರ ಇಲ್ಲ ಒಬ್ರಿಂಟ್ ಆಗಿರ್ಲಿಲ್ಲ ಒಬ್ರಿಂಟ್ ಆಗಿದ್ರು ಅದಕ್ಕೆ ಅದನ್ನ ನಾನು ಮಾಡಿ ತಪ್ಪು ಅಂತ ರಿಪೆಂಟೆನ್ಸ್ ಮಾಡಿ ಕನ್ಫೆಸ್ ಮಾಡಿ ದೇವ್ರ ಕಡೆ ಬಡದಿಕ್ಕೋಸ್ಕರನೆ ಜಾನ್ ದ ಬ್ಯಾಪ್ಟಿಸ್ಟ್ ಇಸ್ರೇಲ್ ಜನಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಅರ್ಥ ಆಯ್ತಾ ಓಕೆ ಬ್ರದರ್ ನಾವು ಜೂಯಿಶ್ ಪೀಪಲ್ ನಾವು ಲಾ ಕೇಳಲ್ಲ ನಾವು ಜೆಂಟೈಲ್ ಇದ್ರೆ ಇಲ್ವಾ ಇಲ್ಲ ಇಲ್ಲ ಮತ್ತೆ ನಮಗೆ ಬಂದ್ಬಿಟ್ಟು ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ನಮ್ಗೆ ಅಪ್ಲಿಕೇಬಲ್ ಅಂದ್ರೆ ಅಪ್ಲಿಕೇಬಲ್ ಅಲ್ಲ ಅರ್ಥ ಆಯ್ತರ ಅದಕ್ಕೆ ನಾವು ಕ್ರೈಸ್ತರ್ ಸೇರ್ಬೇಕು ಅಂದ್ರೆ ನಾವು ಯಾರಲ್ಲಿ ಬ್ಯಾಪ್ಟಿಸಮ್ ತಗೋಬೇಕು ಇವಾಗ ಯಾವ ಹೆಸರಲ್ಲಿ ತಗೋಬೇಕು ಕ್ರೈಸ್ಟ್ ಡೆತ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಕ್ರೈಸ್ಟ್ ಡೆತ್ ಎಸ್ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟು ಅರ್ಥ ಆಯ್ತರಾ ಅದಕ್ಕೆ ಜೀಸಸ್ ಕ್ರೈಸ್ಟ್ ಅವರಿಂದ ಬ್ಯಾಪ್ಟಿಸಮ್ ಜಾನ್ ದ ಬ್ಯಾಪ್ಟಿಸ್ಟ್ ಕೊಟ್ಟಿದ್ದ ಬ್ಯಾಪ್ಟಿಸಮ್ ಎರಡಿಗೂ ವ್ಯತ್ಯಾಸ ಇದೆ ದೋ ಜೀಸಸ್ ಕ್ರೈಸ್ಟ್ ಟುಕ್ ದ ಬ್ಯಾಪ್ಟಿಸಮ್ ಫ್ರಮ್ ಜಾನ್ ದ ಬ್ಯಾಪ್ಟಿಸ್ಟ್ ಹಿ ನೆವರ್ ಟುಕ್ ದ ಏನ್ರಿ ಸೇಮ್ ಸಿಂಬಲಿಕ್ ಮೀನಿಂಗ್ ಅಲ್ರ ಜಾನ್ ದ ಬ್ಯಾಪ್ಟಿಸ್ಟ್ ಕೊಟ್ಟಿರೋ ಅರ್ಥದಲ್ಲೇ ಜೀಸಸ್ ಕ್ರೈಸ್ಟ್ ತಗೊಂಡಿಲ್ಲ ಅದಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಕ್ರೈಸ್ಟ್ ಪ್ರಶ್ನೆ ಕೇಳ್ತಾರೆ ಯಾಕೆ ನೀವು ನನ್ನ ಹತ್ರ ಬ್ಯಾಪ್ಟಿಸಮ್ ತಗೊಂತಾ ಇದ್ದೀರಾ ನೀವು ಸಿನ್ನರೇ ಅಲ್ಲ ಲಾಜಿಕ್ ಆಗಿ ನೋಡ್ಬೇಕಾದ್ರೆ ನಾನ್ ನಿಮ್ಮ ಹತ್ರ ಬ್ಯಾಪ್ಟಿಸಮ್ ತಗೋಬೇಕು ಅಂತ ಕೇಳ್ತಾರೆ ಅದ್ ಕ್ರೈಸ್ಟ್ ಹೇಳ್ತಾರೆ ಸದ್ಯಕ್ಕೆ ಸದ್ಯಕ್ಕೆ ಒಪ್ಕೊ ಯಾಕೆ ಕ್ರೈಸ್ಟ್ ಅವ್ರ ಕೂತ್ಕೊಂಡು ನಾನ್ ನಿಮ್ಗೆ ಹೆಂಗೆ ಇವಾಗ 45 minutes ಹೇಳ್ಕೊಂಡಿದ್ದೀನ ಜಾನ್ ದ ಬ್ಯಾಪ್ಟಿಸ್ಟ್ ಗೆ ನದಿಯಲ್ಲಿ ಎಲ್ಲಾರ ಮುಂದೆ 45 minutes ಹೇಳ್ಕೊಟ್ಟಿದ್ರೆ ಏನಾಗಿರೋದು ಅವ್ರಿಗೆ ಹೇಳ್ರಿ ಏನಾಗಿರೋದು ತುಂಬಾ ಟೈಮ್ ಆಗಿರೋದು ಅಯ್ಯೋ ಟೈಮ್ ಆಗಿರೋದಿಲ್ಲ ಅರ್ಥನೇ ಆಗ್ತಿರಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ ನಿಮ್ಗೇನ ಅರ್ಥ ಆಯ್ತಾ ನಿಮ್ಗೆ ನಿಮ್ಗೆ ಅರ್ಥ ಆಯ್ತಾ ಅವಾಗ್ಲೇ ಅರ್ಥ ಆಯ್ತು ಬ್ರದರ್ ನೋಡಿ ಎಷ್ಟು ಮೈಲ್ಡ್ ಆಗಿ ಹೇಳ್ತೀರಾ ಬೇರೆ ಅದೇ ಏನ್ ಗೊತ್ತಾ ನಿಮ್ಗೂ 100% ಅರ್ಥ ಆಗಿರಲ್ಲ ಸ್ವಲ್ಪ ಅದು ಸ್ವಲ್ಪ ಏನಾಗಿರ್ತಾರೆ ಸ್ವಲ್ಪ ಅರ್ಥ ಆಗಿರ್ತಾರೆ ಕರೆಕ್ಟಾ ಕರೆಕ್ಟಾ ಸ್ವಲ್ಪ ಅರ್ಥ ಆಗಿದೆಯಲ್ಲ ಅದಕ್ಕೆ ಇದು ಅರ್ಥ ಮಾಡಿಸೋದು ತುಂಬಾ ಕಷ್ಟವಾಗಿತ್ತು ಯಾಕಂದ್ರೆ ಯೇಸು ಕ್ರಿಸ್ತ ತೋಡಿರೋದಕ್ಕೂ ಇದಕ್ಕಿಂತ ಮುಂಚೆ ಅವರೆಲ್ಲ ಕೊಡ್ತಾರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ
ಅಲ್ವಾ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ರೆ ಅವ್ರಿಗೆ ಅರ್ಥನೇ ಆಗ್ತಾ ಇರಲ್ಲ. ಅರ್ಥ ಆಯ್ತಾ? ಅದಕ್ಕೆ ವೇರಿಯಸ್ ರೀಸನ್ಸ್ ಇದೆ. ಅರ್ಥ ಆಯ್ತಾ? ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಕೊಡಲಿಲ್ಲ. ಅದಕ್ಕೆ ನಿಮ್ಗೆ ನಾನು ಹೇಳಿದ್ದು ಏನ್ರಿ, ನಾವು ತೊಡ ಬರ್ತೀವಿ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಇವತ್ತೆಲ್ಲ ಕ್ರಿಶ್ಚಿಯನ್ಸ್ ಸಭೆಗಳಲ್ಲಿ ಏನ್ ಮಾಡ್ತಾರೆ, ಇದನ್ನ ಅರ್ಥನೇ ಮಾಡ್ಕೊಡ್ತಾರೆ ಎಲ್ಲಾರ್ಗು. ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್, ರಿಪೆಂಟೆನ್ಸ್ ಅಂದ್ಬಿಟ್ಟು ಹೌದು, ಎಲ್ಲಾರು ಕ್ರಿಶ್ಚಿಯನ್ ಕನ್ವರ್ಟ್ ಆದವ್ರಿಗೆ ಮಾಡಿಸ್ಕೊಳ್ಳೋದು ಅಂತ. ಅದಕ್ಕೆ ಇಷ್ಟೊಂದು ಸ್ಕ್ರಿಪ್ಚರ್ಸ್ ಓದ್ತಾರೆ, ಆದ್ರೆ ಕರೆಕ್ಟ್ ಆಗಿರೋ ಪಾಯಿಂಟ್ ಮಿಸ್ ಮಾಡ್ಬಿಡ್ತಾರೆ ಅಲ್ಲಿ. ಅಲ್ಲ, ಅದಕ್ಕೆ ನಮ್ ನಿಜವಾದ ಬ್ಯಾಪ್ಟಿಸಮ್ ಅರ್ಥ ಏನಂದ್ರೆ ಇಮರ್ಷನ್ ಇನ್ ಟು ಡೆತ್ ಆಫ್ ಕ್ರೈಸ್ಟ್. ಅಲ್ಲಿ ಲಿಟ್ರಲ್ ಆಗಿರೋ ಬ್ಯಾಪ್ಟಿಸಮ್ ಜಸ್ಟ್ ಓನ್ಲಿ ಸಿಂಬಲ್. ರಿಯಲ್ ಒಂದು ಆಕ್ಷನ್, ರಿಯಲ್ ಒಂದು ಇಂಪ್ಲಿಮೆಂಟೇಶನ್, ರಿಯಲ್ ಮೀನಿಂಗ್ ಏನಪ್ಪಾ ಅಂದ್ರೆ ರಿಯಲ್ ಆಗಿ ಕ್ರೈಸ್ಟ್ ಒಂದು ಡೆತ್ ಅಲ್ಲಿ ದಿನ ನಾವೇನ್ ಮಾಡ್ಬೇಕು, ಮುಳುಗ್ಬೇಕು. ಡೈಯಿಂಗ್ ಡೈಲಿ ಇನ್ ಕ್ರೈಸ್ಟ್ ಅಂದ್ರ ಇದು ನಾವು ಆಕ್ಚುಲ್ ಆಗಿ ಏನ್ ಮಾಡ್ಬೇಕು, ಮಾಡಿ ಫಿಸಿಕಲ್ ಆಗಿ ಮಾಡಿಸ್ಬೇಕು. ಅದಕ್ಕೆ ಲುಕ್ 12:50 ನೋಡಿ, ಲುಕ್ 12:50 ಅಂದರೆ ನಾನು ಬ್ಯಾಪ್ಟೈಸ್ ಮಾಡಿಸಿಕೊಳ್ಳುವ ಒಂದು ಬ್ಯಾಪ್ಟೈಸ್ ಉಂಟು, ಅದು ನೆರವೇರುವ ತನಕ ನಾನು ಎಷ್ಟು ಇಕ್ಕಟ್ಟಿನಲ್ಲಿದ್ದೇನೆ. ಹನ್ನೆರಡು ಐವತ್ತು ಲೂಕ 12:50 ಓಕೆ. ಬಟ್ ಐ ಹ್ಯಾವ್ ಬ್ಯಾಪ್ಟೈಸ್ ಇನ್ ಅಂಡರ್ ಗೋ ಅಂಡ್ ಹೌ ಡಿಸ್ಟ್ರಿಸ್ ಇಟ್ ಐ ಆಮ್ ಅನ್ ಟು ಇಟ್ ಈಸ್ ಕಂಪ್ಲೀಟೆಡ್ ಐ ನೀಡ್ ಟು ಅಂಡರ್ಗೋ ಒನ್ ಮೋರ್ ಬ್ಯಾಪ್ಟಿಸಮ್ ಡಿಸ್ಟ್ರಿಸ್ ಐ ಆಮ್ ಅಂಟಿಲ್ ಒನ್ ಸೆಕೆಂಡ್ ಬ್ರದರ್ ಅಂಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಓಕೆ ಮಾಡಿಸಿಕೊಳ್ಳುವ ಒಂದು ಬ್ಯಾಪ್ಟೈಸ್ ಉಂಟು ಬಟ್ ಐ ಹ್ಯಾವ್ ಬ್ಯಾಪ್ಟಿಸಮ್ ಟು ಅಂಡರ್ಗೋ ಅಂಡ್ ಹೌ ಡಿಸ್ಟ್ರಿಸ್ಡ್ ಐ ಆಮ್ ಅಂಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಅಂಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಕ್ರೈಸ್ಟ್ ಹ್ಯಾಡ್ ಆಲ್ರೆಡಿ ಟೇಕನ್ ಒನ್ ಬ್ಯಾಪ್ಟಿಸಮ್ ಆದ್ರೆ ಏನ್ ಹೇಳ್ತಾರೆ ಐ ಹ್ಯಾವ್ ಒನ್ ಮೋರ್ ಬ್ಯಾಪ್ಟಿಸಮ್ ಟು ಬಿ ಟೇಕನ್ ಐ ಮೀನ್ ಸೋ ಮಚ್ ಆಫ್ ಡಿಸ್ಟ್ರೆಸ್ ಅಂಟಿಲ್ ಇಸ್ ಕಂಪ್ಲೀಟೆಡ್ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಬ್ಯಾಪ್ಟಿಸಮ್ ಯಾವ ಬ್ಯಾಪ್ಟಿಸಮ್ ಬ್ರದರ್ ಯೋಷನ ಮರಣ ಮರಣ ಅದು ಒಂದು ಬ್ಯಾಪ್ಟಿಸಮ್ ಓಕೆ ಅದೇ ಅದೇ ಬ್ಯಾಪ್ಟಿಸಮ್ ದಾ ರಿಯಲ್ ಮೀನಿಂಗ್ ಅರ್ಥೈತ್ರ ಬ್ಯಾಪ್ಟಿಸಮ್ ಅಂದ್ರೆ ಏನಂದ್ರೆ ನಾವು ಯೋಷನ ಮರಣ ಕ್ರಿಸ್ತನ ತರ ನಡೆದಿ ನಮ್ಮ ಲೈಫ್ ನ ಸ್ಯಾಕ್ರಿಫೈಸ್ ಆಗಿ ನಾವು ಲೀಡ್ ಮಾಡ್ತೀವಿ ಅಂತ ಸಿಗ್ನಿಫೈ ಮಾಡೋದೇ ಬ್ಯಾಪ್ಟಿಸಮ್ ಓಕೆ ಸರಸ್ಟರ್ ಎಸ್ ಬ್ರದರ್ ಐ ಗಾಟ್ ಇಟ್ ಬ್ರದರ್ ಇನ್ನೊಂದು ಇನ್ನೊಂದು ಡೌಟ್ ಕೇಳ್ಬಿಟ್ಲಾ ಇದು ಕ್ಲಿಯರ್ ಆಯ್ತು ಇನ್ನೊಂದು ಡೌಟ್ ಓಕೆ ಜಾನ್ ದ ಬ್ಯಾಪ್ಟಿಸ್ ಹೇಳ್ತಾರಲ್ಲ ಬ್ರದರ್ ಐ ಆಮ್ ಓನ್ಲಿ ಬ್ಯಾಪ್ಟಿಸಿಂಗ್ ಇನ್ ದ ವಾಟರ್ ಬಟ್ ಫ್ರಮ್ ದ ಬ್ಯಾಕ್ ಹೂಸ್ ಕಮಿಂಗ್ ಬಿಫೋರ್ ಮೀ ಹಿ ವಿಲ್ ಬ್ಯಾಪ್ಟೈಸ್ ಇನ್ ದ ಹೋಲಿ ಸ್ಪಿರಿಟ್ ಅಂಡ್ ಫೈರ್ ಮೀನಿಂಗ್ ಆಫ್ ದಟ್ ಓಕೆ ಬ್ರದರ್ ಗೊತ್ತಿತ್ತು ಬ್ರದರ್ ನೀವು ಇದನ್ನ ಹೇಳ್ತೀರಾ ಅಂತ ವೆರಿ ಗುಡ್ ಆದ್ರೂ ಕೇಳ್ದೆ ಪರವಾಗಿಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ವೆರಿ ಗುಡ್ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಬ್ರದರ್ ಕ್ಲಾಸ್ ಬಂದಾಗ ಫುಲ್ ಡೀಟೇಲ್ ನೋಡೋಣ ನಾನು ಹೇಳಕ್ ಆಗಲ್ಲ ಅಂತಲ್ಲ ನಾನು ಹೇಳ್ತೇನೆ ಅದೊಂದು ಲೆಂತಿ ಆಗಿ ಎಕ್ಸ್ಪ್ರೆಷನ್ ಕೊಡ್ಬೇಕು ನಿಮ್ಗೆ ಅದು ಇಲ್ಲ ನನಗೆ ಬ್ರದರ್ ಅವತ್ತು ಕೇಳ್ದಾಗ ಆಯ್ತು ಅದೇನೋ ಹೇಳಿದ್ರು ನನ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅದಕ್ಕೆ ಹೇಳಲ್ಲ ಅಷ್ಟೇ ಇನ್ನಿಲ್ಲ ನಿಮ್ಗೆ ಟೈಮ್ ಬಂದಾಗ ನಿಮ್ಗೆ ಅರ್ಥ ಆಗ್ತದೆ ವೇಟ್ ಮಾಡಿ ಅಷ್ಟೇ ನೀ ಕ್ಲಾಸಸ್ ಸೊ ಬ್ಯಾಪ್ಟೈಸ್ ಅಂದ್ರೆ ಆತನ ಮರಣದಲ್ಲಿ ನಾವು ಪಾಲ್ಗೊಳ್ಳೋದು ಎಸ್ ಆತನ ಮರಣ ಈ ಕ್ಲಾಸ್ ಈ ವರ್ಷದಲ್ಲಿ ಕಂಪ್ಲೀಟ್ ನೆಕ್ಸ್ಟ್ ಫೆಬ್ರವರಿ 14th ಒಳಗೆ ಕಂಪ್ಲೀಟ್ ಆಗುತ್ತಾ ಅಲ್ಲ ಏಪ್ರಿಲ್ 14th ಒಳಗೆ ಅಲ್ಲ ಆಮೇಲೆ ಇನ್ನು ಈಡೇರ್ಕೊಂಡು ಹೋಗುತ್ತೆ ಕ್ಲಾಸ್ ನೆಕ್ಸ್ಟ್ ಪಾಸ್ ಓವರ್ ಒಳಗೆ ಮುಕ್ತಾಯ ಆಗುತ್ತಾ ಅಂತ ಕ್ವೆಶನ್ ಮಾಡ್ತಾ ಇದೀನಿ ಮನ್ಸ್ ಮಾಡಿದ್ರೆ ಒಂದೇ ತಿಂಗಳು ಮುಗಿಸಬಹುದು ಹೌದಾ ಬ್ರದರ್ ನಿಜವಾಗ್ಲ ಬ್ರದರ್
ಸಿಸ್ಟರ್ ದಿನ ತಕೊಳ್ಳನ್ವ ಸಿಸ್ಟರ್ ಎರಡು ಮೂರು ಕ್ಲಾಸ್ ಎರಡು ಮೂರು ಕ್ಲಾಸ್ ನನ್ನ ಗಂಡ ಮನೆಯಿಂದ ಆಚಕಡೆ ಕೊಡ್ತಾರ ಸಿಸ್ಟರ್ ಸಿಸ್ಟರ್ ಇಟ್ ಇಸ್ ಇಂಪಾರ್ಟೆಂಟ್ ಇನ್ನೊಬ್ರು ಅವರು ಕಷ್ಟದಲ್ಲಿ ಕೇಳಬಾರ್ದು ಕೇಳೋರ್ಗೆ ಅರ್ಥ ಆಗ್ಬೇಕು ಏನ್ ಗೊತ್ತಾ ಮಾಡಿ ನಾನು ಒಂದು ಟೈಮ್ ಟೇಬಲ್ ಕಳಿಸ್ತೀನಿ ನಿಮ್ಗೆ ವೀಕ್ ಬಿಗಿನಿಂಗ್ ನಲ್ಲಿ ನಿಮ್ಗೆ ಮೆಸೇಜ್ ಹಾಕ್ತೀನಿ ಥ್ರೈಸ್ ತಗೊಳ್ಳೋಣ ಬ್ರದರ್ ಥ್ರೈಸ್ ಕರೆಕ್ಟ್ ಆಗಿದೆ ವೀಕ್ಲಿ ಥ್ರೈಸ್ ನಾವು ತಗೊಳ್ಳೋಣ ಥ್ರೈಸ್ ಡಿಫಿಕಲ್ಟ್ ಒಂದೊಂದ್ ಸರಿ ನನ್ ಕೆಲ್ಸ ಸ್ಟಾರ್ಟ್ ಆಗ್ಬಿಟ್ರೆ ಅದು ತಗೊಳ್ಳೋದೇ ನನಗೂ ಕಷ್ಟ ಆಗುತ್ತೆ ಟ್ವೈಸ್ ಆದ್ರೇನು ಪರವಾಗಿಲ್ಲ ನನಗಿನ್ನು ಕೆಲ್ಸ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಆಗಿದ್ಮೇಲೆ ನನ್ ಟೈಮ್ ಸಿಗಲ್ಲ ಬಟ್ ಆದ್ರೂ ನಾನು ಟೈಮ್ ಮಾಡ್ಕೊಳ್ತೀನಿ ಅದಕ್ಕಂತಲ್ಲ ಅದರಿಂದ ಏನ್ ಚಿಂತೆ ಮಾಡಕ್ ಹೋಗ್ಬಿಡಿ ನಾನು ಕಳಿಸ್ತೀನಿ ನಿಮ್ಗೆ ಅದು ವರ್ಸಸ್ ಹೇಳಿ ಬ್ರದರ್ ಫಿಲಿಪಿಯನ್ಸ್ ಇಸ್ 3:10 ಫಿಲಿಪಿಯನ್ಸ್ 3:10 ಥರ್ಡ್ ಚಾಪ್ಟರ್ 10th ವರ್ಸ್ ಓಕೆ ಫೈನ್ ಫೈನ್ ಡನ್ ಓಕೆನಾ ಸೊ ಅದಕ್ಕೆ ನೀವು ಜಲ್ದಿ ಕ್ಲಾಸಸ್ ಕೇಳಿದ್ರೆ 2-3 ಮಂತ್ಸ್ ಮುಗಿಸ್ಬಿಡೋದು ಹಂಗೆ ಓಕೆನಾ ಸರಿ ಫಸ್ಟ್ ಪೀಟರ್ 3rd ಚಾಪ್ಟರ್ ಫಸ್ಟ್ ಪೀಟರ್ 3rd ಚಾಪ್ಟರ್ ವರ್ಸ್ 21 21 ನ ಬ್ರದರ್ ರೈಟ್ ಆ ನೀರಿಗೆ ಅನುರೂಪವಾದ ಬ್ಯಾಪ್ಟಿಸವು ಯೌಶ ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ ಆದರೆ ದೇವರ ಕಡೆಗಿರುವ ನಮ್ಮ ಒಳ್ಳೆ ಮನಸಾಕ್ಷಿಯು ಉತ್ತರವಾಗಿದೆ ಹಲೋ ಸ್ಟಾರ್ ಫಸ್ಟ್ ಪೀಟರ್ 3 ವರ್ಸಸ್ 21 ಆ 321 321 ಓಕೆ ಬ್ರದರ್ ಅಂಡ್ ಇನ್ ದಿಸ್ ವಾಟರ್ ಬ್ಯಾಪ್ಟಿಸಮ್ ದಿಸ್ ವಾಟರ್ ಸಿಂಬಲೈಸಸ್ ಬ್ಯಾಪ್ಟಿಸಮ್ ದಟ್ ನೌ ಸೇವ್ಸ್ ಯು ಆಲ್ಸೋ ನಾಟ್ ದ ರಿಮೂವಲ್ ಆಫ್ ಡರ್ಟ್ ಫ್ರಮ್ ದ ಬಾಡಿ ಬಟ್ ಪ್ಲೆಜ್ ಆಫ್ ದ ಗುಡ್ ಕಾನ್ಶಿಯಸ್ a good conscience towards the God. This is the meaning of baptism. It is not good conscience, yeah. It is not for cleansing of the dirt of the flesh. It's a good conscience. ಅಂತ ತಳ್ಕೊಳ್ಳೋಕೆ ಬ್ಯಾಪ್ಟಿಸಮ್ ಬೇಕಾಗಿಲ್ಲ ಅದೇ ನಮ್ಮ ಮನಸಾಕ್ಷಿನ ತೊಳ್ಕೊಳ್ಳೋಕೆ ಇದು ಬ್ಯಾಪ್ಟಿಸಮ್ ಅಂತ ನಾವು ನಮ್ಮ ಮನಸಾಕ್ಷಿನೇ ಅರ್ಥ ಅದಕ್ಕೆ ಇಲ್ಲ ಮನಸಾಕ್ಷಿ ತೊಳ್ಕೊಳಕಲ್ಲ ಒಳ್ಳೆ ಮನಸಾಕ್ಷಿ ಒಳ್ಳೆ ಮನಸಾಕ್ಷಿ ಕಾನ್ಶಿಯಸ್ ನಾವು ಗುಡ್ ಕಾನ್ಶಿಯಸ್ ಏನ್ರಿ ದೇವ್ ನಮ್ಗೆ ಇಷ್ಟೆಲ್ಲ ಮಾಡೋರೆ ಇಷ್ಟೆಲ್ಲ ಆಶೀರ್ವಾದ ಕೊಟ್ಟರೆ ಗ್ರೇಸ್ ಕೊಟ್ಟರೆ ಕೃಪೆ ಕೊಟ್ಟರೆ ಎಲ್ಲಾ ರೀತಿ ನಮ್ಗೆ ಒಳ್ಳೇದ್ ಮಾಡಿದ್ರೆ ಇದಕ್ಕೋಸ್ಕರ ನಾನ್ ದೇವ್ರಿಗೆ ಏನ್ ಮಾಡ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸು ಒಪ್ಸಿಕೊಟ್ಟು ಬ್ಯಾಪ್ಟೈಸ್ ಮಾಡ್ಕೋಬೇಕು ನಾವು ದೇವ್ರಿಗೆ ಏನ ಮಾಡೋದು ಒಳ್ಳೆ ಮನಸಾಕ್ಷಿಯಿಂದ ಇವಾಗ ಯಾರೋ ಒಬ್ರು ಒಳ್ಳೆ ಮನಸಾಕ್ಷಿಯಿಂದ ಅರ್ಥ ಆಯ್ತು ಬ್ರದರ್ ಇವಾಗ ಯಾರೋ ಒಬ್ರು ನಾವ್ ಕಷ್ಟದಲ್ಲಿ ಇರ್ಬೇಕ್ರೆ ಭಯಂಕರ ಕಷ್ಟದಲ್ಲಿ ಇದ್ರಿ ನಮ್ಗೆ ಯಾರೋ ಬಂದ್ಬಿಟ್ಟು ತುಂಬಾ ಸಹಾಯ ಮಾಡಿದ್ರೆ ನಾವ್ ಏನ್ ಹೇಳ್ತೀರಿ ಸರ್ ಏನ್ ಬೇಕಾದ್ರೆ ಹೇಳಿ ನೀವು ಮಾಡ್ತೀರಿ ನೀವ್ ಏನ್ ಟೈಮ್ ಅಲ್ಲಿ ಏನ್ ಬೇಕಾದ್ರೆ ಹೆಲ್ಪ್ ಕಳಿ ನಾವ್ ಏನ್ ಮಾಡ್ತೀರಿ ಅಂತ ವ್ಯಕ್ತಿ 12 ಗಂಟೆಗೆ ನಾನು ರೈಲ್ವೆ ಸ್ಟೇಷನ್ ಬರ್ತಾ ಇದ್ದೀನಿ ನಾನು ದಯವಿಟ್ಟು 1 ಗಂಟೆಗೆ ಬಂದಿ ರೈಲ್ವೆ ಸ್ಟೇಷನ್ ಪಿಕ್ ಮಾಡಿ ಅಂದ್ರೆ ಅವಾಗ ನಾವ್ ಹೆಂಗ್ ರೆಸ್ಪಾಂಡ್ ಮಾಡ್ತೀರಿ ಇಲ್ಲ ಸರ್ ನಾನು ತುಂಬಾ ಟೈರ್ಡ್ ಆಗಿದ್ದೀನಿ ನಿದ್ದೆ ಮಾಡ್ತೀನಿ ಯಾರು ಹೇಳಕ್ ಹೋಗಲ್ಲ ಆಯ್ತು ಸರ್ ವರಿ ಮಾಡಿ ನಾ ಬರ್ತೀನಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗ ರಿಸ್ಕೊಂಡಿದ್ದಾರೆ ಅಂತ ಈ ಕೆಲಸ ಮಾಡ್ಬೇಕು ಹೆಂಗ್ ಮಾಡ್ತೀರಿ ಒಳ್ಳೆ ಮನಸಾಕ್ಷಿಯಿಂದ ಬೈಕೊಂಡು ಗ್ರಜ್ ಇಟ್ಕೊಂಡು ಮಾಡಲ್ಲ ಸಂತೋಷವಾಗಿ ಮಾಡ್ತೀರಿ ವಾಲಂಟಿಯರ್ ಆಗಿ ಮಾಡ್ತೀರಿ ಇದನ್ನೇ ಕ್ರೈಸ್ಟ್ ಮಾಡೋದು ಅಂದ್ರ ನಮ್ನ ಡೆತ್ ಇಂದ ನಮ್ನ ಸೇವ್ ಮಾಡಿರೋದ್ರಿಂದ ನಮ್ಗೆ ಎಷ್ಟೋ ಬ್ಲೆಸ್ಸಿಂಗ್ಸ್ ಕೊಟ್ಟಿರೋದ ಎಷ್ಟೋ ಒಳ್ಳೇದ್ ಮಾಡಿರೋದ್ರಿಂದ ನಾನ್ ಇನ್ಮೇಲಿಂದ ಏನ್ ಮಾಡ್ತೀನಿ ಕ್ರಿಸ್ತನ ಮಾಡಿದಲ್ಲಿ ನಾನು ಪಾರ್ಟೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇದನ್ನ ಸಿಂಬಲ್ ಮಾಡೋದೆ ವಾಟರ್ ಬ್ಯಾಪ್ಟಿಸಮ್ ಇದೇ ರಿಯಲ್ ಮೀನಿಂಗ್ ಓಕೆನ್ರಾ ಇದನ್ನೇ ಕ್ರೈಸ್ಟ್ ತೊಗೊಂಡಿದ್ದು ಅರ್ಥ ಆಯ್ತಾ ಮೀನಿಂಗ್ ಸೊ ವಾಟರ್ ಸಿಂಬಲೈಸಸ್ ನೋ ಬ್ರದರ್
water is just a symbol. Symbolizes. But, see, just a symbol. This is what I told. What is the meaning of symbol? That also we need to understand. Example, when a madhve madkontiri. ಅಂದ್ರೆ ಮದುವೆ ಅಂದ್ರೆ ಏನು ಇವಾಗ ಒಬ್ಬ ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ, ಇಬ್ರು ಓಡೋಗ್ಬಿಡ್ತಾರೆ, ಅಂದ್ರ ಅವ್ರ ಪಾಠ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಜೀವನ ಎಲ್ಲ ಹಂಗೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಪಾಠ ವಾಪಸ್ ಬಂದ್ಬಿಡ್ತಾರೆ. ಅದು ಮದ್ವೆನಾ? ಇಲ್ಲ ಇಲ್ಲ, ಮದ್ವೆಯಿಂದ ಬಾಂಡ್ ವಿತ್ ಈಚ್ ಅದರ. ಏನಪ್ಪ ಮದ್ವೆ ಅಂತಂದ್ರೆ ಏನ್ರಿ, ಸುಮ್ನೆ ಫಿಸಿಕಲ್ ಆಗಿ ನಾವು ಒಂದಾಗ್ಬಿಟ್ರೆ ಮದ್ವೆ ಆಗಲ್ಲ, ಅದಕ್ಕೆ ಪ್ರಾಪರ್ ಆಗಿ ಸಿಂಪಲ್ ಕೂಡ ಇರ್ಬೇಕು. ಏನದು ಅಂತಂದ್ರೆ ಏನ್ರಿ, ಒಂದು ಮದುವೆಗೆ ಒಂದು ಎಂಗೇಜ್ಮೆಂಟ್ ರಿಂಗ್ ಮಾಡ್ಕೊಳೋದು, ಅಥವಾ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದುವೆ ಮಾಡ್ಕೊಳೋದು, ಒಂದು ದಾಖಲಾತಿ ಇಟ್ಕೊಳೋದು, ಅಥವಾ ಕತ್ತಿಗೆ ಒಂದು ತಾಳಿ ಕಟ್ಟೋದು, ಏನೋ ಒಂದು ಸಿಂಬಲ್ ಅದರ ಸಿಂಬಲ್ ಸಿಂಬಲ್. ಎಸ್ ಎಸ್, ಸರಿ. ಸಿಂಬಲೇ ಇಂಪಾರ್ಟೆಂಟಾ? ಬರೀ ನನ್ನ ತಾಳಿ ಕಟ್ಬಿಡ್ತೀನಿ, ನನ್ನ ಪಾಠ ನಾನು ಹೇಳ್ತೀನಿ ಅಂದ್ರೆ ಆಯ್ತದ? ಅಲ್ಲ, ಉಂಗ್ರ ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಗುಣನೂ ಇರಬೇಕು ಬಾಳೋದಿಕ್ಕೆ, ಸರಿಯಾಗಿ ಸಂಸಾರ ಅಡ್ಸೋ ಜೊತೆಗೆ ಇರ್ಬೇಕು. ಅಂದ್ರೆ ಏನ್ ಮೀನಿಂಗ್? ಎರಡೂ ಇಂಪಾರ್ಟೆಂಟ್. ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಅದು ಬೇಕು. ಅದನ್ನ ಪ್ರಾಪರ್ ಆಗಿ ಅರ್ಥದಲ್ಲಿ ತಗೋಬೇಕು. ಅರ್ಥದಲ್ಲಿ ತಗೋಬೇಕು. ವಾಟರ್ ಸಿಂಬಾಲಿಕ್ನು ಬೇಕು. ಅದು ಯಾಕೆ ತಗೊಳ್ತಾರದು ಅನ್ನೋ ಅರ್ಥನು ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಪ್ರಾಕ್ಟಿಕಲ್ ಆಗಿ ಅದ್ರ ಪ್ರಕಾರ ಕೂಡ ನಡೀಬೇಕು. ಮದುವೆ ಮಾಡ್ಕೊತೀನಿ ಗೊತ್ತು, ಏನ್ ಮಾಡ್ಕೊತೀನಿ ಗೊತ್ತು, ಮದುವೆ ಮಾಡ್ಕೊಂಡ್ರೆ ನಡೀಬೇಕಲ್ಲ ಅದ್ರ ಪ್ರಕಾರ. ಅದು ಇಂಪಾರ್ಟೆಂಟ್ ಅಲ್ವಾ? ಸಂಸಾರ ಉಳಿಸ್ಕೊಳ್ಳೋಕೆ ನಾವ್ ಎಷ್ಟು ಕಷ್ಟ ಪಡ್ತೀವೋ ಅದೇ ತರ ದೇವ್ರದ್ದು ವಾಕ್ಯ ಕೂಡ ನಡ್ಕೊಂಡು ಹೋಗೋದು ಮುಖ್ಯ. ಇದು ಬ್ಯಾಪ್ಟಿಸಮ್ ಅನ್ನು ರಿಯಲ್ ಮೀನಿಂಗ್. ಓಕೆನ್ರಾ? ಓಕೆ ಬ್ರದರ್. ನೆಕ್ಸ್ಟ್ ಡೌಟ್ ಕೇಳಿ. ಏನ್ ಡೌಟ್ ಕೇಳಿದ್ರಿ? ಇನ್ನೊಂದು ಡೌಟ್ ಹೇಳ್ರಿ. ಈಗ ಸದ್ಯಕ್ಕೆ ಇಷ್ಟೇ ಡೌಟ್ ಬ್ರದರ್. 321 ಮರ್ತೋದು. 1 ಇಷ್ಟೇ. Proper baptism beku brado is you know, with the good conscious bond with Yahusha. Very good. Adra ad yavdu anta nodana avaga. Okay, but Yesu Kristu yake baptism of fire mate spirit anta bandu anta adra nodana. Okay na? Okay brado. Brado baptism takkondu admele navu yavade ondu sin galige olagagabaru, namna navu kaapadkondu devargoskara navu idu nadkondu hogbeku. ಅಲ್ಲ, ಮತ್ ಅದಕ್ಕೋಸ್ಕರ ತಾನೇ ಬ್ರದರ್ ನಾವು ಅಷ್ಟು ಕಷ್ಟಪಟ್ಟು ಮಾಡ್ಬೇಕಾಗ. Sister, this is, that is like Israelite of baptism, not like that type of baptism he is talking about. ಅಂದ್ರೆ ಬ್ಯಾಪ್ಟಿಸ್ ಆದ್ಮೇಲೆ this is, we should be like Yahusha, like bond with Yahusha. ಇವಾಗ ಏನ್ ಗೊತ್ತ ಸರ್, ಬ್ಯಾಪ್ಟಿಸಮ್ ಆಮೇಲೆ ಪಾಪ ಮಾಡ್ಬೇಕು ಮಾಡ್ಬಾರ್ದು ಅಂತ ಇಂಪಾರ್ಟೆಂಟ್ ಅಲ್ಲ. ಪಾಪ ಇಂಪಾರ್ಟೆಂಟ್, ಬಿಡ್ತೀರಿ ಅಂತ ಆಟಿಟ್ಯೂಡ್ ಇದೆ ಗೊತ್ತಾ, ಅದು ಇಂಪಾರ್ಟೆಂಟ್. ಓಕೆನ್ರಾ? ಓಕೆ ಬ್ರದರ್. ಸರಿ, ಯಾಕಂದ್ರೆ ನೋಡಿ, ಈ ಫ್ಲೆಶ್ ಅಲ್ಲಿ ಇರೋ ತನಕ 100% ನಾವು ಕೆಟ್ಟದನ್ನ ನಮ್ಮಿಂದ ತೆಗಿಯಕ್ ಆಗಲ್ಲ. ಎಕ್ಸಾಂಪಲ್ ನೋಡಿ, ಹೈಲಿ ಇಂಪಾಸಿಬಲ್ ಬ್ರದರ್. ನಾವು ಏನಂದ್ರೆ ಒಂದು ಆಕ್ಷನ್ಸ್ ಅಲ್ಲಿ ಪ್ಯೂರಿಟಿನ ತರೋದಿಕ್ಕೆ ಪ್ರಯತ್ನ ಮಾಡ್ಬೋದು, ಇಂಪ್ಯೂರಿಟಿ ಬರ್ತಾ ಇರ್ತದೆ, ಅದನ್ನ ಫೈಟ್ ಮಾಡ್ಬೋದು ಅದರ. ಆದ್ರೆ ಆ ಫೈಟಿಂಗ್ ಸ್ಪಿರಿಟ್ ಅಲ್ಲಿ ನೋಡಿ ಅದು ಇವತ್ತು ನಮ್ಮಲ್ಲಿ. ಎಸ್, ಹೌದು ಬ್ರದರ್, ಕರೆಕ್ಟ್. ಅದಕ್ಕೆ ನಮ್ಮ ಏಮ್ ಏನಕ್ಕೆ ಇರ್ಬೇಕು ಅಂದ್ರೆ ಪರ್ಫೆಕ್ಷನ್ ಇರ್ಬೇಕು, ಆಯ್ತಾ, ಪ್ಯೂರಿಟಿ ಇರ್ಬೇಕು. ಆದ್ರೆ ವೆನ್ ವಿ ಟ್ರೈ ಟು ಅಚೀವ್ ಇಟ್, ನಮ್ಮ ಒಂದು ಸ್ವಂತ ಬಲದಿಂದ ಇಂಪಾಸಿಬಲ್. ಪ್ರಯತ್ನ ಅಂತ ಇದೆ ಗೊತ್ತಾ, ಎದ್ದು ವಾಪಸ್ ಬಂದು ದೇವರ ಬರ್ತಾ ಅಂತ ಎಫರ್ಟ್ಸ್ ಇದ್ದೇ ಇರ್ಬೇಕು. ಬೇರೆ ಏನ್ ಡೌಟ್ಸ್?
ಬ್ರದರ್ ನಾನೊಂದು ಡೌಟ್ ಕೇಳಲ್ಲ ಬ್ರದರ್ ಐಸಾಯ 61 ಅಲ್ಲಿ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ತೆರೆಯುವುದು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ ಅಂತ ಇದೆಯಲ್ಲ ಅಂದ್ರೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಎಲ್ಲ ಇದೆಯಲ್ಲ ಆದ್ರೆ ಬೆತೆಸ್ತ ಪುಲ್ ಹತ್ರ ಜೀಸಸ್ ಅವರೊಬ್ಬರನ್ನೇ 38 ಇಯರ್ಸ್ ಇಂದ ಇದ್ದವ್ರನ್ನ ಮಾತ್ರ ಯಾಕೆ ಹೀಲ್ ಮಾಡುದು ಅಂತ ಒಂದು ಪೂಲ್ ಅಲ್ಲಿ ಎಕ್ಸಾಂಪಲ್ ಕೊಟ್ರಲ್ಲ ಅದು ಆಕ್ಚುಲಿ ಬೈಬಲ್ ಇಲ್ಲ ಕ್ರೈಸ್ಟ್ ಅವ್ರ ಮನೆ ಮುಂದೆ ಐ ಮೀನ್ ಎಲ್ಲೆಲ್ಲ ಹೋಗ್ತಾರೋ ಅವರು ಅದ್ಭುತ ಮಾಡ್ತಾರ ಊರೂರೇ ಮಗ ಹತ್ರ ಇಟ್ಕೊಳೋದಂತೆ ಯಾರಿಗೂ ಅದ್ಭುತ ಮಾಡಿರ ಕ್ರೈಸ್ಟ್ ಇವ್ರೊಬ್ಬರಿಗೆ ಅದ್ಭುತ ಮಾಡೋ ಸಾಧ್ಯನೇ ಇಲ್ಲ ಅದೇನೆ ಅದಕ್ಕೆ ಯಾಕಂದ್ರೆ ಸಂಜೆವರೆಗೂ ದೆವ್ವ ಹಿಡಿದವರು ಎಲ್ಲಾ ಬಂದಾಗ ಅವರು ಹೀಲ್ ಮಾಡಿದ್ರು ಅಂತ ಇದೆಯಲ್ವಾ ಆ ಪೂಲ್ ಹತ್ರ ಒಂದ್ ಮಾತ್ರ ಯಾಕೆ ಹಂಗ್ ಮಾಡಿದ್ರು ಅನ್ನೋ ಒಂದು ಕ್ವೆಶ್ಚನ್ ಮಾಡಿರ್ಬಿಡಿ ಅವ್ರ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಅನ್ಯ ಜನಾಂಗದವರಲ್ಲಿ ವಿಶ್ವಾಸ ಇದ್ರೆ ಬರ್ಬೇಕಾದ್ರೆ ಅವ್ರ ಸ್ವಲ್ಪ ಅಲ್ಪ ವಿಶ್ವಾಸ ನೋಡಿದ ತಕ್ಷಣ ಹೆಸರು ಖುಷಿ ಮಾಡೋದು ಅವ್ರಿಗೆ ರೆಸ್ಪೆಕ್ಟ್ ಕೊಡೋರು ಏನ್ ನಿಮ್ ವಿಶ್ವಾಸ ಅವ್ರಿಗೆ ವಾಸಿ ಮಾಡಿದ್ರು ಬೇರೆ ವಾಸಿ ಮಾಡಿದ್ರೆ ಖಂಡಿತ ಮಾಡಿರ್ತಾರೆ ಬೇರೆ ಇನ್ನೇನ್ ಡೌಟ್ಸ್ ಇದ್ವನಾ ರಾಜೇಶ್ ಸಾರಾ ಸೃಷ್ಟಿ ಓಕೆನಾ ನಾಳೆ ಕ್ಲಾಸ್ ಇರ್ತಾರೆ ಜಾಯ್ನ್ ಆಗಿ ನಮ್ಮ ನಿರೋಜ್ ಕೂಡ ತಗೊಂತಾರೆ ಬೇರೆ ಏನ್ ಡೌಟ್ಸ್ ಇಲ್ವಾ ನಿಮ್ಗೆ ಈಗ ಸದ್ಯಕ್ಕಿಲ್ಲ ಬ್ರದರ್ ಏನೇನು ಡೌಟ್ಸ್ ಇತ್ತು ಅಂದ್ರೆ ಇವತ್ತು ಸದ್ಯಕ್ಕಿಲ್ಲ ಬರುತ್ತೆ ಇವಾಗಿಲ್ಲ ಓಕೆ ಓಕೆ ಸರಿ ನೀವು ಬಂದ್ರು ಕೂಡ ಇಲ್ಲ ನಮ್ಮ ಹತ್ರ ಶೇರ್ ಮಾಡಿ ನಾವು ಅದನ್ನ ಡಿಸ್ಕಸ್ ಮಾಡೋಣ ನಾನು ನನೇನ್ ಸಿಕ್ಕಿಲ್ಲ ಅಂತಂದ್ರೆ ನೀವು ನನ್ಗೆ ವಾಟ್ಸ್ಆಪ್ ಆಡಿಯೋ ಮೆಸೇಜ್ ಕಳಿಸಿ ಓಕೆ ಬ್ರದರ್ ಫ್ರೀ ಇದ್ದಾಗ ನೀವು ರಿಪ್ಲೈ ಮಾಡ್ತೀನಿ ಏನ್ ತೊಂದರೆ ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಬ್ರದರ್ ಆದಷ್ಟು ವಾರದಲ್ಲಿ ಒಂದು 2-3 ಕ್ಲಾಸಸ್ ಕೈಗೊಂಡ ಪ್ರಯತ್ನ ಮಾಡಿ ಎಷ್ಟು ಜಲ್ದಿ ಆಗ್ತದೆ ಅದಕ್ಕೆ ಮುಗಿಸೋಣ ಓಕೆ ಸರಿ ಲಾಸ್ಟ್ ನಮ್ಮ ಪ್ರೇಮ ಮುಗಿಸ್ಕೊಳ್ಳೋಣ ಸರಿ ಹಾ ಮಾಡಿ ಬ್ರದರ್ ಓಕೆ ವಿಜಯ ಸಿಸ್ಟರ್ ಒಂದು ಪ್ರೇಮ ಮಾಡಕ್ಕಾಗ್ತದ ಪಾಸಿಬಲ್ ಮಾಡ್ತೀನಿ ಬ್ರದರ್ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ಪರಲೋಕ ತಂದೆಯಾದ ದೇವರೇ ಅಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿ ಎಷ್ಟೇ ಸಾರಿ ಕೇಳಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಎಷ್ಟೋ ಅಪ್ಪ ನಮಗೆ ಅವಿಶ್ವಾಸ ಮತ್ತೆ ಅದು ಗೊತ್ತಾಗದೆ ಇರುವಂತ ಪರಿಸ್ಥಿತಿನಲ್ಲಿ ನಿಮ್ಮ ದಾಸರು ಎಷ್ಟೋ ವಿಧವಾಗಿ ಅದನ್ನ ನಮ್ಗೆ ಅರ್ಥ ಮಾಡೋ ರೀತಿನಲ್ಲಿ ಹೇಳ್ಕೊಡ್ತಾ ಇರುವಂತ ಈ ನಿಮ್ಮ ದಾಸರಿಗಾಗಿ ಅಪ್ಪ ನಿಮಗೆ ಸ್ತುತಿ ಸ್ತೋತ್ರ ಸ್ವಾಮಿ ಅಪ್ಪ ನೀವು ಕೊಟ್ಟಂತ ಇಂಥ ಒಂದು ಒಳ್ಳೆ ಸಮಯಕ್ಕಾಗಿ ನಿಮ್ಗೆ ಸ್ತುತಿ ಸಲ್ಲಿಸ್ತೀವಪ್ಪ ನಿಮ್ಮ ದಾಸರನ್ನ ಅವ್ರ ಕುಟುಂಬವನ್ನ ಆಶೀರ್ವದಿಸು ಇನ್ನು ನಮ್ಮನ್ನ ಅಧಿಕವಾಗಿ ನಿನ್ನ ಸನ್ನಿಧಿಯಲ್ಲಿ ಬೆಳೆಯಕ್ಕೆ ನಮಗೆ ಕೃಪೆ ಕೊಟ್ಟು ನಡೆಸು ಸ್ವಾಮಿ ನಾವು ಕೇಳುವಂತ ಎಲ್ಲಾ ವಿಷಯಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅಪ್ಪ ಅದರ ಪ್ರಕಾರ ನಡೆದು ನಿನಗೆ ಮಹಿಮೆ ತರುವ ಮಕ್ಕಳಾಗುವಂತ ಕೃಪೆಯನ್ನು ಅನುಗ್ರಹಿಸು ಎಂದು ಕೇಳಿಕೊಳ್ಳುತ್ತಾ ಯೇಸು ಸ್ವಾಮಿ ಹೆಸರಲ್ಲಿ ಈ ಪ್ರಾರ್ಥನೆ ಕೇಳಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಎಲ್ಲರಿಗೂ ನಮಸ್ಕಾರ Thank you, brother. Thank you, brother. Thank you, brother. Thank you.